ನಮಸ್ಕಾರ. ಯೂನಿವರ್ಸಿಟಿ ಯೆಸ್ ಟು ಸೇಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳ ಗಂಗೋತ್ರಿಯಲ್ಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಮಹಿಳಾ ಶೌಚಾಲಯದಲ್ಲಿ ಕ್ಯಾಮರಾವನ್ನು ಇರಿಸಿದ ಧೂರ್ತತನದ ಕುರಿತಂತೆ ಅಥವಾ ವಿಶ್ವವಿದ್ಯಾನಿಲಯ ಆವರಣದಲ್ಲಿರುವಂತಹ ಅಸುರಕ್ಷತೆಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ನಿಮ್ಮನ್ನು ತಲುಪ್ತಾ ಇದೆ. ಮಂಗಳೂರು ಯೂನಿವರ್ಸಿಟಿ ಎಷ್ಟು ಸೇಫ್, ಈ ಅತ್ಯಂತ ಮಾನವೀಯವಾದಂತಹ ವಿಚಾರವನ್ನು ಮೊತ್ತ ಮೊದಲ ಬಾರಿಗೆ ಬಯಲಿಗೆ ಎಳೆದು ವರದಿ ಮಾಡಿದಂತಹ ವಿಶ್ವವಾಣಿ ಪತ್ರಿಕೆಯ ವಿಶೇಷ ವರದಿಗಾರ ಜಿತೇಂದ್ರ ಕುಂದೇಶ್ವರ್ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಜಿತೇಂದ್ರ ಕುಂದೇಶ್ವರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯ ಹರೀಶ್ ಆಚಾರ್ ಅವರು ಇನ್ನೋರ್ವ ಅತಿಥಿ. ಹರೀಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನೀವು ಕೂಡ ನಿಮ್ಮ ಕರೆಗಳ ಮೂಲಕ ಈ ಕಾರ್ಯಕ್ರಮದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಬಹುದು. ಮೊದಲಿಗೆ ಜಿತೇಂದ್ರ ಕುಂದೇಶ್ವರ್ ಅವರನ್ನು ಕೇಳೋಣ. ಈ ಅತ್ಯಂತ ಸಂವೇದನಾಶೀಲ, ಒಬ್ಬ ಪತ್ರಕರ್ತನ ದೃಷ್ಟಿಯಿಂದ ಹೇಳುವುದಿದ್ದರೆ ಸಂವೇದನಾಶೀಲವಾದಂತಹ ಈ ವರದಿ ನಿಮಗೆ ಹೇಗೆ ಸಿಕ್ತು, ಮೊದಲು ಹೇಗೆ ಗೊತ್ತಾಯ್ತು ಈ ವಿಷಯ? ನನಗೆ ನಮ್ಮ ಅಲ್ಲಿಯ ಸ್ನೇಹಿತರಿರ್ತಾರೆ, ಪತ್ರಕರ್ತನಿಗೆ ಯಾವಾಗಲೂ ಸುದ್ದಿಯ ಮೂಲ ಇರ್ತದೆ, ಅದು ಅವನ ಶಕ್ತಿ ಕೂಡ, ಮತ್ತೆ ಅದನ್ನು ಗ್ರಹಿಸುವಂತ ಅವ್ರು ಕೊಟ್ಟಂತಹ ಸುದ್ದಿ ಮೂಲದ ಆ ಶಕ್ತಿ, ಅದನ್ನು ಗ್ರಹಿಸುವಂತ ವಿಷಯಗಳು ಬೇಕು. ನನಗೆ ಹೀಗೆ ಒಬ್ರು ಫೋನ್ ಮಾಡಿ ಹೇಳಿದರು, ನಾನು ಸುದ್ದಿ ಮೂಲವನ್ನು ಯಾವತ್ತೂ ಬಹಿರಂಗಪಡಿಸೋದಿಲ್ಲ. ನೋಡಿ, ನಮ್ಮಲ್ಲಿ ನಮ್ಮ ಮಂಗಳೂರು ಮಂಗಳ ಗಂಗೋತ್ರಿ ಕ್ಯಾಂಪಸ್ನ ಲೇಡೀಸ್ ಟಾಯ್ಲೆಟ್ನಲ್ಲಿ ಮೊಬೈಲ್ ಕ್ಯಾಮರಾ ಇಟ್ಟಿದ್ದಾರೆ ಅಂತ, ಇದು ನಾವು ನೋಡಿದ್ವಿ. ಇದು ದೊಡ್ಡ ಇಶ್ಯೂ, ಒಂದು ಲೇಡೀಸ್ ಟಾಯ್ಲೆಟ್ನಲ್ಲಿ ಮೊಬೈಲ್ ಕ್ಯಾಮರಾ ಇರಿಸೋದು, ಅದು ವಿದ್ಯಾರ್ಥಿನಿಯರು ಎಷ್ಟೋ ಜನ ಇರ್ತಾರೆ, ಒಂದು ವಿದ್ಯಾರ್ಥಿನಿಯರ ಮಾನ ಗೌರವ ಕಾಪಾಡುವಂಥ, ಇದು ಆಗಿರ್ಲಿಕ್ಕಿಲ್ಲಪ್ಪ, ಮಂಗಳೂರು ವಿಯಲ್ಲಿ ಆಗಿರ್ಲಿಕ್ಕಿಲ್ಲಪ್ಪ. ನನಗೆ ಒಮ್ಮೆ ಬಂತು, ಆದರೆ ಆಗಿರ್ಲೂಬಹುದು. ಈಗಿನ ಮಕ್ಕಳನ್ನು ಈಗ ನೋಡಿರ್ಬೋದು, ಎಂತೆಂಥ ವಿಡಿಯೋಗಳು, ಕ್ಯಾಮರಾಗಳು, ಕದ್ದು ಮಾಡಿದಂಥ ಕ್ಯಾಮರಾಗಳು ಬಂದಿರ್ತವೆ. ಬರ್ಲಿಕ್ಕೂ ಸಾಕು, ಯಾಕಂದ್ರೆ ದುಷ್ಟರು ಎಲ್ಲ ಕಡೆ ಇರ್ತಾರೆ, ಈಗ ಇಲ್ಲಿರ್ಬೋದು. ಆದರೆ ಅದನ್ನು ಅವ್ರು ಹೇಳಿದ್ರು, ಇದು ಕನ್ಫರ್ಮ್ ಮಾಡಲಿಕ್ಕೆ ಯಾರು ಇಲ್ಲ, ಈ ರೀತಿ ವದಂತಿ ಹಬ್ತಾ ಇದೆ ಅಂತ. ಸೊ ನಾನು ಆಗ ಕಾರ್ಯಾಚರಣೆ ಶುರು ಮಾಡಿದೆ. ಆಗ ಅದಾಗಿ ಏನು ಐದು ದಿನಗಳು ಕಳೆದಿತ್ತು ಅಲ್ಲಿ ಬಂದು, ನಿಮಗೆ ಸುದ್ದಿ ಮುಟ್ಟುವಾಗ ಐದು ದಿನಗಳು ಬಂದಿತ್ತು. ಬಂದ ನಂತರ ನಾನು ಶುರು ಮಾಡಿದೆ, ಏನು ಮಾಡೋದು, ಅವ್ರ ಹತ್ರ, ಅವರು ಇನ್ನೊಬ್ಬರ ಹತ್ರ, ಅಲ್ಲಿಯ ಜನರ ಹತ್ರ, ಅಲ್ಲಿಯ ವಿದ್ಯಾರ್ಥಿಗಳು ಮಕ್ಕಳ ಹತ್ರ ಎಲ್ಲ ನಂಬರ್ಗಳನ್ನು ಕಲೆಕ್ಟ್ ಮಾಡಿದೆ. ಯಾರು ಮಾತಾಡ್ಲಿಕ್ಕಿಲ್ಲ, ಅವರಿಗೆ ಸಿಕ್ಕಿದೆ ಅಂತೆ, ಇವರಿಗೆ ಹೋಗಿದೆ ಅಂತೆ, ಹಾಗೆ ಸೆಕೆಂಡ್ ಥರ್ಡ್ ಪಾರ್ಟಿಗಳು, ನಾನು ನೋಡಲಿಲ್ಲ ಅಂತ. ಕೊನೆಗೆ ಏನು ಮಾಡಿದೆ, ಅವ್ರ ಹತ್ರ ಹೇಳಿ ನಾನು ಕೆಲವರು ಮುಖತಃ ಒಂದು ಮಾತಾಡಿ ಅವ್ರ ಹತ್ರ, ನನಗೊಂದು ಮುಖದಲ್ಲಿ ಸೈಕಾಲಜಿ ಬಾಡಿ ಲ್ಯಾಂಗ್ವೇಜ್ ಇರ್ತದೆ, ಅದರಲ್ಲಿ ಸುಳ್ಳು ಹೇಳ್ತಾರೆ ಸತ್ಯ ಹೇಳ್ತಾರೆ ನಮ್ಗೆ ಗೊತ್ತಾಗ್ತದೆ. ಸೊ ಅವ್ರ ಹತ್ರ ಭೇಟಿಯಾಗಿ ಅವ್ರ ಹತ್ರ ಮಾತಾಡುವಾಗ ನನಗೆ ಹಾ, ವಿಷಯ ಸತ್ಯ, ಮೂರನೇ ಸೆಕೆಂಡ್ ಪಾರ್ಟಿ ಆದರೂ ವಿಷಯ ಸತ್ಯ ಅಂತಾಯ್ತು. ಕೊನೆಗೆ ನಾನು ಯಾರು ಅಲ್ಲಿಯ ಇದ್ದಾರೆ ಅವ್ರ ನಂಬರ್ ಎಲ್ಲ ಕಲೆಕ್ಟ್ ಮಾಡಿ ಕೆಲವೊಂದು ಅವ್ರ ಹತ್ರ ಭೇಟಿಯಾಗಿ ನಾನು ಮಾತುಕತೆ ಮಾಡಿದೆ. ಒಂದು ಕಡೆ ಕನ್ಫರ್ಮ್ ಆಯಿತು, ಇದು ಹೌದು ಆಗಿತ್ತು. ಆದರೆ ಅದನ್ನು ಕನ್ಫರ್ಮ್ ಮಾಡಬೇಕಾದ್ರೆ ಅದೇ ಸಾಂದರ್ಭಿಕ ಸಾಕ್ಷಿಗಳು ಇತ್ತು, ಮೂರು ದಿನ ವೈಫೈ ಬಂದ್ ಮಾಡಿದ್ರಂತೆ. ಹಾ, ಹೇಗೆ ಧೈರ್ಯ? ಆದರೆ ಅದನ್ನು ಪರೋಕ್ಷವಾಗಿ ಇದು ನಿಮಗೆ ಕನ್ಫರ್ಮ್ ಆಯ್ತು. ಆದರೆ ನೀವು ವರದಿ ಮೊತ್ತ ಮೊದಲ ಬಾರಿಗೆ ಬಂದ ಬಳಿಕ ಕೂಡ ನೋಡಿ, ಇದು ವದಂತಿ ಸ್ವಲ್ಪ ಎಚ್ಚರದಲ್ಲಿ ವರದಿ ಮಾಡಿ, ಇಂತಹ ವಿಚಾರಗಳೆಲ್ಲ ಬಂದು ವರದಿ ಪ್ರಕಟ ಆದ ಬಳಿಕ ಕೂಡ ಜಿತೇಂದ್ರ ಕುಂದೇಶ್ವರ ಇದು ಸುಳ್ಳು ಸುದ್ದಿ, ಊಹಾಪೋಹ, ಇದು ಕಲ್ಪನೆ, ಒಬ್ಬ ವಿಶೇಷ ವರದಿಗಾರನ ವಿಶೇಷ ಕಲ್ಪನೆ ಇಂಥದೆಲ್ಲ ಜಿತೇಂದ್ರ ಅದು ಯಾವಾಗ ಹೇಳಿದ್ರು, ಹೇಳಿದ್ರೆ ಮರುದಿನ ಬೆಳಿಗ್ಗೆ ನಮ್ಮ ಪತ್ರಿಕೆಯಲ್ಲಿ ಪ್ರಕಟ ಆದ ತಕ್ಷಣ ಚಾನೆಲ್ಗಳು, ರಾಜ್ಯ ಮಟ್ಟದ ಚಾನೆಲ್ಗಳು ನನಗೆ ಕರೆ ಮಾಡಿದ್ರು, ತುಂಬಾ ಜನ ಕರೆ ಮಾಡಿದ್ರು. ಮತ್ತೆ ಕೆಲವರು ನಾನು ನನ್ನ ಹತ್ರ ಕೇಳಿದ್ರು, ಯಾರಂತ, ನೀವು ಸಿಂಡಿಕೇಟ್ ಸದಸ್ಯರ ಹತ್ರ ವಿ ಕುಲಪತಿ ಅವರ ಹತ್ರ ಅಂತ ಕೇಳಿ ಕನ್ಫರ್ಮ್, ವಿಷಯ ಕನ್ಫರ್ಮ್ ಅಂತ ಹೇಳಿದೆ. ಅವರು ಫೋನ್ ಮಾಡಿದ್ರೆ, ಸಿಂಡಿಕೇಟ್ ಸದಸ್ಯರ ಹತ್ರ ಕೆಲವ್ರ ಹತ್ರ ಫೋನ್ ಮಾಡಿದ್ರಂತೆ, ಅವರು ಇಲ್ಲಪ್ಪ ವದಂತಿ, ನೀವೆಲ್ಲಾದ್ರೂ ಮಾಡಬೇಡಿ ಅಂತ ಹೇಳಿದ್ರೆ, ಸರಿ ಮತ್ತೆ ಇದು ವಿಶ್ವವಾಣಿಯಲ್ಲಿ ಬಂದಿದ್ದಲ್ಲ, ಅವರು ಸುಳ್ಳು ಬರೆದಿದ್ದಾರೆ ಅಂತ ಹೇಳಿದ್ರಂತೆ. ಅವ್ರು ನನ್ನ ಹೆಸರನ್ನು ಸುಮ್ಮನೆ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಇಲ್ಲಿ, ಹರೀಶ್ ಆಚಾರ್ ಅವರು. ಆ ಕ್ಷಣಕ್ಕೆ ಅದು ಆ ಸ್ಥಿತಿಯಲ್ಲಿ ಇದ್ರು, ಈಗ ಅದರ ಸುದ್ದಿಯ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿದೆ, ಮತ್ತು ವಾಸ್ತವತೆ ಏನು ಅನ್ನುವಂಥದ್ದನ್ನು ಯೂನಿವರ್ಸಿಟಿ ಕಡೆಯಿಂದ ಕೂಡ ಅಧಿಕೃತರು ಒಪ್ಪಿಕೊಂಡಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೂಡ ಯೂನಿವರ್ಸಿಟಿ ಕಡೆಯಿಂದ ಆಗಿದೆ. ಇಂಥ ಹಿನ್ನೆಲೆಯಲ್ಲಿ ಸಿಂಡಿಕೇಟ್ ಸದಸ್ಯರಾಗಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತೆ ಬಹುಶಃ 3 ವರ್ಷಗಳ ಅವಧಿಗೆ ಆಡಳಿತಾತ್ಮಕವಾದಂತಹ ವ್ಯವಸ್ಥೆಗಳಿಗೆ ನೇಮಕಗೊಳ್ಳುವಂತಹ ನೀವು, ನಿಮ್ಮ ಜವಾಬ್ದಾರಿಯುತ ಸ್ಥಾನದಿಂದ ಒಟ್ಟು ಈ ಘಟನೆಗೆ ಸಂಬಂಧಪಟ್ಟಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಈ ಮಂಗಳೂರು ವಿಶ್ವವಿದ್ಯಾನಿಲಯದಂಥ ಒಂದು ಜ್ಞಾನಾರ್ಜನೆಯ ಕ್ಯಾಂಪಸ್ನಲ್ಲಿ
ಈ ಥರದ ಘಟನೆಗಳು ನಡೆದಿರತಕ್ಕಂಥದ್ದು ಇದು ಒಂದು ರೀತಿ ದುರದೃಷ್ಟಕರ ಮತ್ತು ನಾಚಿಕೆಗೇಡಿನ ಸಂಗತಿ. ಮತ್ತು ಇದನ್ನು ನಾವು ಎಲ್ಲ ಸಿಂಡಿಕೇಟ್ ಸದಸ್ಯನಾಗಿ ಕೂಡ ಹೌದು ಮತ್ತು ಒಬ್ಬ ಸಾರ್ವಜನಿಕನಾಗಿ ಕೂಡ ನಾನು ಈ ಸಂಗತಿಯನ್ನು ಈ ಪ್ರಕರಣವನ್ನು ಖಂಡಿಸಲೇಬೇಕು. ಪತ್ರಕರ್ತರಾದ ಜಿತೇಂದ್ರ ಕುಂದೇಶ್ವರ ಅವರು ಹೇಳಿದ ಹಾಗೆ ನನ್ನ ಗಮನಕ್ಕೆ ಈ ಪ್ರಕರಣ 26ನೇ ತಾರೀಕು ಮೊದಲಾಗ ಬಂತು. ಪ್ರಕರಣ ಗಮನಕ್ಕೆ ಬಂತು ಅಂತೇಳಿದ್ರೆ ಹೇಗೆ, ನಮಗೆ ಅಲ್ಲಿಯ ಕೆಲವು ವಿದ್ಯಾರ್ಥಿಗಳ ಮುಖಾಂತರ ಈ ಮಾಹಿತಿ ಬಂದಾಗ ನಾನು ಯೂನಿವರ್ಸಿಟಿ ಅಧಿಕಾರಿಗಳನ್ನು ನಾನು ಸಂಪರ್ಕ ಮಾಡಿದ್ದೇನೆ. ಸಂಪರ್ಕ ಮಾಡಿದಾಗ ಅವರು ನನಗೆ ವೈಯಕ್ತಿಕವಾಗಿ ನನಗೆ ಖಚಿತಪಡಿಸಿದ್ದಾರೆ, ಈ ಥರ ಆಗಿದ್ದು ಹೌದು, ತನಿಖೆ ಆಗ್ತಾ ಇದೆ ಅನ್ನೋದನ್ನು ನನಗೆ ಖಚಿತಪಡಿಸಿದ್ದಾರೆ. 24ನೇ ತಾರೀಕಿಗೆ ಆಗಸ್ಟ್ 24ನೇ ತಾರೀಕಿಗೆ ಬಯೋಸೈನ್ಸ್ ಡಿಪಾರ್ಟ್ಮೆಂಟಿನ HOD ತಾರಾವತಿಯವರು HOD ಅವರು ಈ ಪ್ರಕರಣದ ಸಂಬಂಧಪಟ್ಟಂತೆ ವಿವರವಾದ ವರದಿಯನ್ನು ಮಾನ್ಯ ಕುಲಸಚಿವರಿಗೆ ಮಂಗಳೂರು ವಿಶ್ವವಿದ್ಯಾಲಯ ಇವರಿಗೆ ಕೊಟ್ಟಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 25ನೇ ತಾರೀಕಿಗೆ ಸ್ಪರ್ಶ ಅನ್ನುವಂಥ ಒಂದು ವೇದಿಕೆ ಇದೆ ನಮ್ಮಲ್ಲಿ, ಅಂದರೆ ಮಹಿಳಾ ದೌರ್ಜನ್ಯಗಳಾದರೆ ಹೌದು ಮಹಿಳಾ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪರ್ಶ ಅನ್ನುವಂಥದ್ದು UGC ಗೈಡ್ಲೈನ್ಸ್ನ ಪ್ರಕಾರ ನೇಮಕ ಆಗಿರ್ತದೆ ಅಥಾರಿಟಿ. ಅದು ಯೂನಿವರ್ಸಿಟಿ ಲೆವೆಲ್ನಲ್ಲಿ ಕೆಲಸ ಮಾಡೋದು, ಯೂನಿವರ್ಸಿಟಿ ಲೆವೆಲ್ನಲ್ಲಿ ಕೆಲಸ ಮಾಡ್ತದೆ ಒಳಗಡೆ ಕ್ಯಾಂಪಸ್ನಲ್ಲಿ UGC ಗೈಡ್ಲೈನ್ಸ್ ಪ್ರಕಾರ ಕ್ಯಾಂಪಸ್ನ ಒಳಗಡೆ ಮಹಿಳಾ ದೌರ್ಜನ್ಯಗಳು ಆಗುವಂಥದ್ದು, ಅವರಿಗೆ ಸಂಬಂಧಪಟ್ಟಂತೆ ಅರೇಂಜ್ಮೆಂಟ್ಗಳಾಗುವಂಥದ್ದು, ಈ ಥರ ಸಂಬಂಧಪಟ್ಟಂತೆ ಅದನ್ನು ನೋಡಲಿಕ್ಕೆ, ಅದನ್ನು ಸಂಬಂಧ ತನಿಖೆ ಮಾಡಲಿಕ್ಕೆ, ಶಿಕ್ಷೆಗೆ ಶಿಫಾರಸು ಮಾಡಲಿಕ್ಕೆ ಅಥಾರಿಟಿಗೆ ಅಂದರೆ ಯೂನಿವರ್ಸಿಟಿಗೆ. ಈಗ ಆಗದಂತೆ ತಡೆಯ ಬಗ್ಗೆ ಇಲ್ಲ, ಆಗುವಂತೆ ತಡೆಯೋದ್ರ ಬಗ್ಗೆ ಕೂಡ ಅದರ ಅವೇರ್ನೆಸ್, ಇದು ಕರಪತ್ರಗಳನ್ನ ಹಂಚುವಂಥದ್ದು, ಈ ಥರ ಕ್ಯಾಂಪೇನ್ ಅದನ್ನು ಮಾಡ್ತದೆ. ಅದರ ಚೇರ್ಮನ್ ಮಿಸ್ತಿಯಾರಿ ಬೇಗಂ, ಪ್ರೊಫೆಸರ್ ಮಿಸ್ತಿಯಾರಿ ಬೇಗಂ ಅವರ ಅಧ್ಯಕ್ಷತೆಯಲ್ಲಿ 25ನೇ ತಾರೀಕು ಸಮಿತಿ ಮಾಡಿದ್ದಾರೆ. 26ನೇ ತಾರೀಕು ನಾನು ಕೇಳಿದಾಗ ಹೇಳಿದರೆ 26ನೇ ತಾರೀಕು ಇವತ್ತು ಆ ಸಮಿತಿ ಸೇರ್ತಿದ್ದಾರೆ. 26ನೇ ತಾರೀಕು 27ನೇ ತಾರೀಕು 27ನೇ ತಾರೀಕು ಅವರು ಕೆಲಸ ಮಾಡಿದ್ದಾರೆ. 28 ಭಾನುವಾರ ಇತ್ತು. 29ನೇ ತಾರೀಕು ಯೂನಿವರ್ಸಿಟಿಗೆ ವರದಿ ಕೊಟ್ಟದನ್ನು ಮತ್ತೆ ಆ ನಂತರದಲ್ಲಿ ನಾನು 26ನೇ ತಾರೀಕು ಏನು ಕೊಟ್ಟರು ಅಂತ, ಈ ಥರದ ಒಂದು ಪ್ರಕರಣ ಆಗಿದೆ, ನಡೆದದ್ದು ಹೌದು ಅನ್ನೋದನ್ನು ನನಗೆ 26ನೇ ತಾರೀಕು ನಂಗೆ ಖಚಿತಪಡಿಸಿದ್ದಾರೆ. ಅಲ್ಲ, ಈಗ ಮೊದಲಿಗೆ ಜಿತೇಂದ್ರ ಕುಂದೇಶ್ವರ ಅವರು ಹೇಳಿದ ಹಾಗೆ ಆ ವರದಿ, ಈ ಘಟನೆ ನಡೆದಿಲ್ಲ ಅಥವಾ ಇದು ಸುಳ್ಳು ಅಂತ ಅನ್ನುವಂಥ ಅದು ಯಾವ ಕಾರಣಕ್ಕೆ ಹೇಗೆ ಬಂತು ಅಂತ ಏನಾದರೂ ನಿಮಗೆ ಮಾಹಿತಿ ಇದೆಯಾ? ನನಗೆ ಆ ಮಾಹಿತಿ ಇಲ್ಲ. ಆದರೆ ವಿಶ್ವವಿದ್ಯಾಲಯದ ಒಬ್ಬ ಸಿಂಡಿಕೇಟ್ ಸದಸ್ಯನಾಗಿ ನಾನು ಕೇಳಿದಾಗ ಈ ಥರದ ಘಟನೆ ನಡೆದಿದೆಯಾ ಅಂತ ಕೇಳಿದಾಗ ಅದು ಅವರ ಕರ್ತವ್ಯ ಕೂಡ, ನನಗೆ ಅವರು ಅದನ್ನು ಖಚಿತಪಡಿಸಿದ್ದಾರೆ. ಆದರೆ ದಯವಿಟ್ಟು ಈ ಸಂಗತಿಯನ್ನು ತಕ್ಷಣಕ್ಕೆ ತಾವು ಹೇಳಬಾರದು, ಯಾಕಂತಂದ್ರೆ ಅದು 31ನೇ ತಾರೀಕು ಪತ್ರಿಕೆ ಬಂತು, 1ನೇ ತಾರೀಕು ಪತ್ರಿಕೆ ಬಂತು, ಅಲ್ಲಿ ತನಕ ಇದೊಂದು ರೀತಿ ಗಾಳಿ ಸುದ್ದಿ ಅನ್ನುವ ರೀತಿಯಲ್ಲಿ ಇತ್ತು. ಖಚಿತತೆಯನ್ನು ಮಾಡಿರುವಂಥದ್ದು ಮಾನ್ಯ ಜಿತೇಂದ್ರ ಕುಂದೇಶ್ವರ ಅವರೇ, ಅದರ ಬಗ್ಗೆ ಎರಡು ಪ್ರಶ್ನೆ ಇಲ್ಲ. ಆದರೆ ಅಲ್ಲಿ ತನಕ ಸಿಂಡಿಕೇಟ್ ಸದಸ್ಯರಾಗಿ ನಾವು ಕೇಳಿದಾಗ ಅದಕ್ಕೆ ನಮಗೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಸ್ಪಂದಿಸಿದ್ದಾರೆ, ಹೌದು ಏನು ಮಾಡ್ತಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನಿಮಗೆ ಸಿಂಡಿಕೇಟ್ ಸಭೆಯ ಪೂರ್ವದಲ್ಲಿ ಈ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀವಿ, ತನಿಖೆ ಪ್ರಗತಿಯಲ್ಲಿದೆ. ಹಾಗಾಗಿ ಇದು ತುಂಬ ಸೂಕ್ಷ್ಮ ವಿಚಾರ, ಯಾಕಂದರೆ ಒಂದು ಬಯೋಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಅದು ಅಲ್ಲಿ ಆ ಡಿಪಾರ್ಟ್ಮೆಂಟ್ ಬಯೋಸೈನ್ಸ್ ಮಾತ್ರ ಅಲ್ಲ, ಅಲ್ಲಿ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ಇದೆ, ಜುವಾಲಜಿ ಡಿಪಾರ್ಟ್ಮೆಂಟ್ ಇದೆ, ಇನ್ನೊಂದು ಯಾವುದೋ ಡಿಪಾರ್ಟ್ಮೆಂಟ್, ಒಟ್ಟು 4 ಡಿಪಾರ್ಟ್ಮೆಂಟ್ ಅಲ್ಲಿದೆ. ಸುಮಾರು 120ರಷ್ಟು ವಿದ್ಯಾರ್ಥಿಗಳಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ಅದೇ ವಿಭಾಗದಲ್ಲಿ ಅದು ಮಹಿಳಾ ಶೌಚಾಲಯ ಆಗಿರುವುದರಿಂದ ಅದರಲ್ಲಿ ಮಹಿಳಾ ಶೌಚಾಲಯ ಆದರೂ ಉಪನ್ಯಾಸಕರೆಲ್ಲ ಹೋಗುದಿಲ್ಲ, ಅದು ಸ್ಟೂಡೆಂಟ್ಗಳಿಗೆ ಬೇರೆ ಇದೆ. ಅಲ್ಲಿ ಸ್ಟೂಡೆಂಟ್ಗಳಿಗೆ ಬೇರೆ ಇದೆ, ಅವರವರ ಡಿಪಾರ್ಟ್ಮೆಂಟಲ್ಲಿ ಅವರ HOD ಗಳಿಗೆ ಬೇರೆಯಾದಂಥ ಪ್ರತ್ಯೇಕವಾಗಿದ್ದ ಇದಿರ್ತದೆ. ಇಲ್ಲಿ ವಿದ್ಯಾರ್ಥಿನಿಯರ ಬಯೋಸೈನ್ಸ್ ಡಿಪಾರ್ಟ್ಮೆಂಟ್ನ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಈ ಪ್ರಕರಣ ಆಗಿದೆ. ಅಲ್ಲಿ ಇರುವಂಥ ವಿದ್ಯಾರ್ಥಿನಿಯರ ಸಂಖ್ಯೆ ಕೂಡ ದೊಡ್ಡದೇ ಇದೆ. ಸಹಜವಾಗಿ ವಿದ್ಯಾರ್ಥಿನಿಯರಿಗೆ ಆತಂಕಗಳು ನಿರ್ಮಾಣ ಆಗ್ತದೆ. ಯಾಕೆ ಕುಂದೇಶ್ವರ ಅವರೇ, ನೀವು ಈಗ ಈ ಸ್ಥಿತಿ ಯೂನಿವರ್ಸಿಟಿ ಕಡೆಯಿಂದ ಒಪ್ಪಿತಾಯಿತು, ಒಳಗಿನಿಂದ ಹೀಗೆ ಎಲ್ಲ ಇತ್ತು ವಿಷಯಗಳು, ನೀವು ರಾಜ್ಯ ಮಟ್ಟದ ಒಂದು ವಾಹಿನಿಗಳು ಅಥವಾ ಇದರಲ್ಲಿ ಬಂದಾಗ ನೀವು ಇದನ್ನು ದೃಷ್ಟಾಂತವಾಗಿ ಮಾಡಿ ತೋರಿಸಿದ್ರು, ನಂತರ ಏನಾಯ್ತು? ಅದೇ ನಾನು ಆ ವರದಿಯನ್ನ ಕನ್ಫರ್ಮ್ ಮಾಡ್ಲಿಕ್ಕೆ ನಾನು ಒಂದು ಕೆಲಸ ಮಾಡಿದೆ ಏನಂದ್ರೆ, ಕನ್ಫರ್ಮ್ ಆಗಿತ್ತು, ಆದರೆ ಅಧಿಕಾರಿಗಳಿಂದ ಕಡೆಯಿಂದ ನನಗೆ ಕನ್ಫರ್ಮೇಶನ್ ಬೇಕು. ಕುಲಪತಿಗಳು, ಕುಲಸಚಿವರು ಜಿಲ್ಲೆಯಲ್ಲಿದ್ದಾರೆ, ಸಿನಿಕೆ ಸದಸ್ಯರು ಯಾರೂ ಅದನ್ನು ಖಚಿತಪಡಿಸಲಿಲ್ಲ. ಆದರೆ ನಾನು ತಾರಾವತಿಯವರ ಹತ್ರ, HOD ಅವರ ಹತ್ರ ನಾನು ಒಂದು ಸಹಜವಾಗಿ ಕೇಳಿದೆ. ಅದು ಅಂದರೆ ಅದರ ಡೇಟ್ ಅಪ್ ಟು ಡೇಟ್ ಮಾಹಿತಿ ಇತ್ತು, 20ನೇ ತಾರೀಕಿಗೆ ಆದದ್ದು, ಎಷ್ಟು ಗಂಟೆಗೆ ಮೊಬೈಲ್ ಅಲ್ಲಿ ಇಟ್ಟಿದ್ದಾರೆ, 6:30ಕ್ಕೆ ಹೋಗುವಾಗ ಎಷ್ಟು, 5:25 ಬೆಳಿಗ್ಗೆ 5:15ಕ್ಕೆ
ಅಷ್ಟು ಅರ್ಲಿ ಮಾರ್ನಿಂಗ್ ಎಷ್ಟು ವಿಷಯ ಪವರ್ ಬ್ಯಾಂಕ್ ಇದೆ, ಕಲರ್ ಯಾವುದು, ಅದಕ್ಕೆ ಹಾಕಿದೇನು, ಎಲ್ಲವೂ ನನಗೆ ಸಹಿತ ಕರೆಕ್ಟ್ ಆಗಿ ಮಾಹಿತಿ ಇರೋದ್ರಿಂದ ನಾನು ಆ ಮಾಹಿತಿಯನ್ನು ಅವ್ರಿಗೆ ಕೇಳಿದಾಗ ಅವ್ರು ಒಪ್ಪಿದ್ರು. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ಎಲ್ಲಿಂದ? ಸರ್, ನವೀನ್ ಕುಮಾರ್, ಎಬಿವಿಪಿ ಜಿಲ್ಲಾ ಸಂಘದ ಕಾರ್ಯದರ್ಶಿ, ಮಂಗಳೂರು. ಹೇಳಿ ನವೀನ್ ಕುಮಾರ್ ಅವರೇ, ಈ ಘಟನೆ ಸಂಬಂಧ ನಿಮ್ಮ ಅಭಿಪ್ರಾಯ ಏನು? ನೋಡಿ ಸರ್, ಮಂಗಳೂರು ವಿಶ್ವವಿದ್ಯಾಲಯ ಬಹಳ ಪಾರಂಪರಿಕವಾಗಿ ಬಹಳ ಇಷ್ಟ ಇದೆ, ಮತ್ತೆ ಮಂಗಳೂರು ಕ್ಯಾಂಪಸ್ ಅಂದ್ರೆ ಬಹಳ ಪ್ರಮುಖ ಅದೇ ಕ್ಯಾಂಪಸ್, ಮೇನ್ ಕ್ಯಾಂಪಸ್. ಈ ಘಟನೆ ಆಗಿರೋದು ಒಂದು ಕೇಂದ್ರ ಸಂಗತಿ, ಮತ್ತೆ ಇದು ಒಂದು ಖಂಡನೀಯ ಸಂಗತಿ. ಈ ಘಟನೆ ನಡೆದಿದ್ದು ನಮಗೆಲ್ಲ ಗೊತ್ತಿದೆ, 24ನೇ ತಾರೀಕಿಗೆ ಘಟನೆ ನಡೀತು ಅಂತ ಪತ್ರಿಕೆಯಲ್ಲೆಲ್ಲ ಬಂದಿದೆ, ನಮ್ಗೆಲ್ಲ ಗೊತ್ತಿರೋ ವಿಷಯ ವಿಚಾರ. 24ನೇ ತಾರೀಕಿಗೆ ಘಟನೆ ನಡೆದ್ಮೇಲೆ, ಈ ಘಟನೆ ನಡೆದ ತಕ್ಷಣ ನೆಕ್ಸ್ಟ್ ಡೇ ಇದನ್ನ ತನಿಖೆಗೆ ಅಂದ್ರೆ ಏನು HOD ಹೋಗಿ VC ಅವರಿಗೆ ತಿಳಿಸ್ತಾರೆ. ತಿಳಿಸಿದ್ಮೇಲೆ ಘಟನೆ ತಕ್ಷಣದಲ್ಲೇ ಪ್ರತಿಕ್ರಿಯೆ ನೀಡಿ ಅದ್ರ ತಕ್ಷಣ ತನಿಖೆಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು. ಯಾಕಂದ್ರೆ ಸಾಮಾನ್ಯ ಕೇಸ್ ತರ ಇದನ್ನ ಕನ್ಸಿಡರ್ ಮಾಡಬಾರ್ದಿತ್ತು ಇನ್ನೊಂದು ಸಿಟಿ. ಇದನ್ನ ತನಿಖೆ ವಿಳಂಬ ಮಾಡಿ ಒಂದು ಕಡೆ ವಿಳಂಬ ಮಾಡಿ ಇದನ್ನ ಅಂದ್ರೆ ಸಾಮಾನ್ಯ ರೀತಿಯಲ್ಲಿ ಇದನ್ನ ಪರಿಗಣಿಸಿದ್ದಾರೆ. ಎರಡನೇದು, ಈ ಕಂಪ್ಲೇಂಟ್ ಇಂದ ಅಂದ್ರೆ ಬೇರೆ ಬೇರೆ ಅನುಮಾನಗಳು ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ, ಒಂದು ಇದನ್ನ ಸಾಮಾನ್ಯ ಅಂದ್ರೆ ಒಂದು ರೆಕಾರ್ಡ್ ಅಲ್ಲಿ ಬಂದಿದೆ, ಮಗ ಕಾಣುತ್ತೆ, ಸ್ವಲ್ಪ ಮುಖ ಕಾಣುತ್ತೆ, ಕಪ್ಪು ಬಟ್ಟಿ ಮುಖ ಧರಿಸಿದ್ದಾನೆ, ಇದನ್ನೆಲ್ಲ ಮನೆ ವಿಸಿ ಅವರು ಹೇಳಿದ್ದಾರೆ. ಮುಖ ಕವರ್ ಮಾಡ್ಕೊಂಡಿತ್ತು ಅನ್ನೋದು ಲಭ್ಯ ಚಿತ್ರದಲ್ಲಿ ಗೊತ್ತಾಗ್ತದೆ ಅಂತ. ಅಂದ್ರೆ ಒಂದು ನಮಗೆ ಒಂದೀಗ ಅಲ್ಲಿ ಹೇಳಬೇಕಾದ್ರೆ, ಲೆಕ್ಚರ್ಸ್ ಗಳು ನಾವೆಲ್ಲ ಎನ್ಕ್ವೈರಿ ಮಾಡ್ಬೇಕಾದ್ರೆ, ಅವ್ರು ಹೇಳಿದ ಏನಂತ ಹೇಳಿದ್ರೆ, ಮಕ್ಕಳು ಅಂದ್ರೆ ಮುಖ ಕಪ್ಪು ಬಟ್ಟೆ ಧರಿಸಿದ್ರು ಐಡೆಂಟಿಫೈ ಮಾಡ್ಬೋದು ಅಂತ ಒಂದ್ ಕಡೆ ಹೇಳ್ತಾರೆ. ಇನ್ನೊಂದ್ ಕಡೆ ಇವ್ನು ಯಾರೋ ಹೊರಗಡೆಯಿಂದ ಬಂದು ಹಾಕಿ ಹೋಗಿರ್ಬೋದು ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ಮತ್ತೆ ಇನ್ನೊಂದ್ ತಡ ಹೋಗಿ ಸಹಿತ ಇದನ್ನ ಕಂಪ್ಲೇಂಟ್ ಹೊರಗಡೆ ಪತ್ರಿಕೆಯಲ್ಲಿ ಬಂದ್ಮೇಲೆ ಇದನ್ನ ಹೊರಗಡೆ ಪಬ್ಲಿಷ್ ಮಾಡಿರೋದ್ರಿಂದ ಇದೊಂದು ಅನುಮಾನದ ರೀತಿಯಲ್ಲಿ ಕಾಡ್ತಿದೆ. ಅಂದ್ರೆ ಅನುಮಾನ ಯಾವುದು, ಘಟನೆ ನಡೆದಿದೆ ಅಂತನ, ಅಥವಾ ಬಂದಂತ ವ್ಯಕ್ತಿ ಯಾರು ಅಂತ ಗೊತ್ತಿದ್ದು ಅದನ್ನ ಮುಚ್ಚಿಡ್ತಿದ್ದಾರೆ ಅಂತನ? ಹೌದು, ಬಂದಂತ ವ್ಯಕ್ತಿ ಯಾರು ಅಂತ ಗೊತ್ತಿದ್ರು ಮುಚ್ಚಿಡ್ತಿದ್ದಾರೆ ಅಂತ ಅನಿಸ್ತಿದೆ. ಯಾಕಂತ ಹೇಳಿದ್ರೆ, ನಿಮ್ಗೆ ಏನಾದ್ರೂ ಇದೆಯಾ ಊಹೆ? ಅಂದ್ರೆ ಸರ್, ಸಾಮಾನ್ಯ ಅಂದ್ರೆ ನಾನು ಎನ್ಕ್ವೈರಿ ಅಂದ್ರೆ 24ನೇ ತಾರೀಕು ಘಟನೆ ಆಗಿ ನನಗೆ ಒಂದ್ ಮೂರ್ ದಿನ ಮುಂಚೆ ಲೇಟ್ ಆಗಿ ಗೊತ್ತಾಯ್ತು ವಿಚಾರ. ನಾವು ಎನ್ಕ್ವೈರಿ ಹೋದ್ವಿ, ಒಂದ್ ಮೂರ್ನಾಲ್ಕು ಜನ ಕಾಲೇಜ್ ಕ್ಯಾಂಪಸ್ ಇರ್ತಕ್ಕಂತ ನಮ್ ಕಾರ್ಯಕರ್ತರು ಎನ್ಕ್ವೈರಿ ಹೋದಾಗ, ಒಂದು ಲೆಕ್ಚರ್ಸ್ ಎಲ್ಲ ಸಾಮಾನ್ಯ ಏನ್ ಹೇಳಿದ್ದಾರೆ ಅದೇ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ, ಇದನ್ನ ಪ್ರಚಾರ ಮಾಡ್ಬೇಕು ಹೊರಗಡೆ, ಇದನ್ನ ಸರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾರು? ಲೆಕ್ಚರ್ಸ್ ಗಳು. ಅದನ್ನ ಹೇಳಿಲ್ಲ, ಅದಕ್ಕೆ ಈ ತರದ ಅನುಮಾನ ಯಾಕೆ ಅನುಮಾನ ಬರ್ತೀವಿ ಅಂದ್ರೆ, ಈಗ ಈ ತರ ಒಂದ್ ಸರಿ ಮಾಡ್ತೇವೆ ಅಂತ ಹೇಳುವಾಗ, ಇದರ ತಕ್ಷಣ ಒಂದು ಕಂಪ್ಲೇಂಟ್ ಮಾಡದಿದ್ರು ತಕ್ಷಣ ಐಡೆಂಟಿಫೈ ಮಾಡಿ ವ್ಯಕ್ತಿಗೆ ಏನಾದ್ರು ಒಂದು ಕ್ರಮ ಜರುಗಿಸ್ಬೇಕಿತ್ತು ಅಲ್ವಾ. ಆದ್ರೆ ಮತ್ತೆ ಇನ್ನೊಂದ್ ರೀತಿಲಿ ಏನಂದ್ರೆ, ಮೊಬೈಲ್ ಅಲ್ಲಿ ಆಲ್ರೆಡಿ ಇದಕ್ಕಿಂತ ಮುಂಚೆ ಇದರಿಂದ ಮೊಬೈಲ್ ಇಂದ ಈ ತರದ ವಿಡಿಯೋಗಳು ಸೆಂಡ್ ಆಗಿದೆ ಅಂತೇಳಿ ಪತ್ರಿಕೆಯಲ್ಲಿ ಬಂದಿದೆ. ಅದ್ರ ಬಗ್ಗೆನೂ ಯಾರು ಇದುವರೆಗೆ ಮಾತಾಡಿಲ್ಲ. ಅಂದ್ರೆ ಮೀನ್ಸ್ ಈ ವಿಷಯಕ್ಕೆ ಮಾತ್ರ ಹೈಲೈಟ್ ಮಾಡಿ ಇದನ್ನ ಅಂದ್ರೆ ತಡ ಮಾಡಿದ್ರು ಅಂತ, ಮತ್ತೆ ಇದನ್ನ ಮಾತ್ರ ಹೈಲೈಟ್ ಮಾಡ್ತಿದ್ದಾರೆ. ಅಂದ್ರೆ ಈ ತರ ಸುಮಾರು ಮೊದಲಿಂದ ನಡೀತಾ ಬಂದಿದೆ, ನಡೀತಿದೆ, ಮತ್ತೆ ಇದು ಅಂದ್ರೆ ಸರಿ ಮಾಡ್ತೀವಿ ಅನ್ನುವಂತ ಮಾತು ಸಹಿತ ಯೂನಿವರ್ಸಿಟಿ ಕೇಳಿ ಬಂದ್ರಿಂದ, ಇದನ್ನು ಮುಚ್ಚಾಕೋ ಪರ್ಯಂತ ಯೂನಿವರ್ಸಿಟಿ ನಡೀತಾ ಇದೆ ಅಂತ ನನಗೆ ಅನಿಸ್ತಿದೆ. ಮತ್ತೆ ಇದು ಸರಿ ಅಲ್ಲ, ಯಾಕಂದ್ರೆ ಇವತ್ತು ನಾವು ಸುಮ್ನೆ ಹಾಕಿದೀವಿ ಅಂತ ಹೇಳಿದ್ರೆ, ಇದು ನಾವು ಅಂದ್ರೆ ಈಗ ಪತ್ರಿಕೆಯಲ್ಲಿ ಬಂದ್ಮೇಲೆ ನಾವು ಸಹ ರಿಪ್ಲೈ ಹಾಕಿ, ಈ ವಿಚಾರವನ್ನು ಪ್ರಮುಖವಾಗಿ ಯಾಕೆ ಎತ್ತಿಕೊಳ್ಳಲಾಗಿದೆ ಅಂದ್ರೆ, ಉಳಿದದ್ರಲ್ಲಿ ಇಲ್ಲದೆ ಇದ್ದಂತ ಗಟ್ಟಿ ಸಾಕ್ಷ್ಯಾಧಾರಗಳು ಇಲ್ಲಿ ಸಿಕ್ಕಿವೆ ಅಷ್ಟೇ. ಹೌದು ಸರ್, ಹೌದು. ಓಕೆ, ಒಟ್ಟು ಪ್ರಕರಣದ ಬಗ್ಗೆ ನೀವೇನ್ ಹೇಳ್ತೀರಾ ಈಗ? ಸರ್, ತಕ್ಷಣ ನಾವು ಮನವಿ ಕೊಟ್ಟಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಅದೇ ಹೇಳಿದ್ದು, ನಾವು ತಕ್ಷಣ ಇದನ್ನ ತನಿಖೆ ಮಾಡಿ ಕ್ರಮ ಕೈಗೊಳ್ಬೇಕು. ಉದ್ದೇಶಪೂರ್ವಕವಾಗಿ ಯಾರೋ ಒಬ್ಬ ವ್ಯಕ್ತಿಯನ್ನು ಕಾಪಾಡಿಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೀವೇನಾದ್ರೂ ತನಿಖೆ ನಡೆಸಿದೀರಾ ಕ್ಯಾಂಪಸ್ ನ ಒಳಗೆ? ಸರ್, ಕ್ಯಾಂಪಸ್ ಅಲ್ಲಿ ತನಿಖೆ ನಡೆದಿದೆ, ಇವತ್ತು ಕೆಲವು ಕಡೆ ಹೋಗಿ ಮಾತಾಡ್ಕೊಂಡ್ ಬಂದ್ವಿ. ಆದ್ರೆ ವ್ಯವಸ್ಥಿತವಾಗಿ ಸುಮಾರು ಒಂದು 10 ಸಾರಿ ಇದೇ ಮಾತ್ರ ಹೇಳಿದ್ರೆ, ಅಂದ್ರೆ ನಾವು ಸರಿ ಮಾಡ್ತೇವೆ, ಇದು ಪಬ್ಲಿಷ್ ಮಾಡಬೇಡಿ, ಯೂನಿವರ್ಸಿಟಿ ಮಾನ ಮರೆದೋಗುತ್ತೆ ಅನ್ನೋ ಮಾತು ಬಿಟ್ರೆ, ಈ ತರದ ಬಹಳ ಪ್ರಬಲವಾಗಿ ವಿದ್ಯಾರ್ಥಿಗಳ ಮನಸ್ಸು ತುಂಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಇದು ಮುಂದೆ ಹೊರಗಡೆ ಬರ್ತಾ ಇಲ್ಲ ಮಾಹಿತಿ. ಸರಿ ಸರಿ, ಓಕೆ ಓಕೆ. ಅಂದ್ರೆ ಇನ್ನು ಒಂದಷ್ಟು ಗುಪ್ತ ವಿಚಾರಗಳು ಇಲ್ಲಿ ಉಳ್ಕೊಂಡಿವೆ ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು ಸರ್, ಹೌದು. ಓಕೆ ಓಕೆ, ಥ್ಯಾಂಕ್ ಯು ನವೀನ್ ಅವರ ಕರೆ ಮಾಡಿದ್ದಕ್ಕೆ. ಮುಂದುವರಿಸಿ ಆಮೇಲೆ. ಅದೇ ಅವ್ರ ಹತ್ರ ತಾರಾವತ್ರ ಹೇಳುವಾಗ ಅವ್ರು ಒಪ್ಪಿದ್ರು. ಅಂದ್ರೆ ನಾನು ಹೇಳಿದೆ ಮೊಬೈಲ್ ಏನ್ ಮಾಡಿದ್ರಿ, ನೀವು ಒಪ್ಪದೇ ಇರುವಾಗ ಹೇಳೇ ಇರಲಿಲ್ಲ ಏನೆಲ್ಲ ನಡೆದಿದೆ ಅಂದ್ರೆ ಅಷ್ಟು ಹೇಳಿಲ್ಲ. ಆ ಮೊಬೈಲ್ ಅವತ್ತು 24 ಇಟ್ಟಿದ್ರೆ ಆ ಮೊಬೈಲ್ ಇದನ್ನ ಯಾರ ಹತ್ರ ಕೊಟ್ಟಿದ್ರಿ ಅಂತ ಆ ತರ ಕೇಳಿದೆ. ನೀವೊಂದು ಪತ್ರಕರ್ತನ ಭಾಷೆಯಲ್ಲಿ ಕೇಳಿ ಅಂದ್ರೆ ಅದು ಆಯ್ತು, ಏನಾಯ್ತು, ಅದೇನಾದ್ರೂ ಆಗಿದ್ದ ಅಂತ ಕೇಳಿದ್ರೆ ಇಲ್ಲ ಹೇಳ್ತಾರೆ. ಸೊ ಅದು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು, ಫಿನಿಷ್ ಅಲ್ಲೇ ಕನ್ಸರ್. ಅಂದ್ರೆ ನಾನು ಖುಷಿ ಪಡುವಂತ ವಿಚಾರ ಅಲ್ಲ, ಬಟ್ ಅದು ಅವರು ಯಾಕೆ ಮುಚ್ಚಿಡ್ತಾ ಇದ್ದಾರೆ, ಮುಚ್ಚಿಟ್ಟದ್ರಿಂದ ಏನಾಗಿದೆ ಮಂಗಳೂರು ವಿವಿಯಲ್ಲಿ, ಏನು ಈ ತರ ಮುಚ್ಚಿಟ್ರೆ ಇನ್ನಷ್ಟು ಘಟನೆಗಳಿದೆ. ಈಗ ಒಂದು ಮರ್ಡರ್ ಮಾಡಿದ್ದಾರೆ, ಅಯ್ಯೋ ಇಲ್ಲಿ ನಮ್ಮ ಕ್ಯಾಂಪಸ್ ಅಲ್ಲಿ ಮರ್ಡರ್ ಆಯ್ತು, ಮರಿ ಅತ್ಯಾಚಾರ ಆಗಿದೆ, 4 ಜನಕ್ಕೆ ಗೊತ್ತಾದ್ರೆ ಮರ್ಯಾದೆ ಹೋಗ್ತದೆ. ಅದಲ್ಲ, ಯಾರು ಸಂತ್ರಸ್ತರಿಗೆ ಅವ್ರಿಗೆ ನ್ಯಾಯ ಕೊಡಬೇಕಾದದ್ದು ಅವ್ರ ಧರ್ಮ.
ಈಗ ನೀವು ನಿಮ್ಮ ಮರ್ಯಾದೆ ಹೋಗ್ತದೆ, ನಿಮ್ಮ ಸೌಲಭ್ಯಗಳ ಕತ್ತರಿ ಆಗ್ತದೆ ಅಂತ ಯಾರೊಬ್ಬರನ್ನು ಸಂತ್ರಸ್ತ ಬಲಿಪಶು ಅವರನ್ನ ಹಾಗೆ ಬಿಡುವುದು ಅಥವಾ ಇಂಥ ಹಾಗೆ ಮಾಡಿದ್ರೆ ಏನಾಗ್ತದೆ ಮುಂದಿನ ದಿನಗಳಲ್ಲಿ ಇಂಥ ಕೆಲಸಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಂತ. ಈಗ ನವೀನ್ ಅವರು ಮಾತಾಡಿದಾಗ ಇದು ಪ್ರಧಾನವಾಗಿ ಅಲ್ಲ, ಇದ್ರ ಹಿಂದೆ ಬೇರೆಗಳು ನಡೆದಿದೆ ಅನ್ನುವಂತ ಒಂದು ಧ್ವನಿಯನ್ನು ವ್ಯಕ್ತಪಡಿಸಿದ್ರು. ಈ ಬಗ್ಗೆ ನಿಮಗೆ ಏನಾದ್ರೂ ಮಾಹಿತಿ ಇದೆಯಾ? ಆತರ ಆ ಪ್ರೊಫೆಷನಲ್ ವರ್ಕ್ ಗಳನ್ನು ನೋಡುವಾಗ ಅವ ಅದನ್ನ ಡ್ರಿಲ್ ಮಾಡಿ ಕೊಡದ್ದು, ಹಲಗೆಯನ್ನು ಡ್ರಿಲ್ ಮಾಡಿ ಕೊಡದ್ದು, ಆ ಹಲಗೆ ಒಂದು ವರ್ಷದಿಂದ ಮೇಲ್ಗಡೆ ಇತ್ತು, ಅದಕ್ಕೆ ನೀಲಿ ಬಣ್ಣ ಕಾಗದ ಕವರ್ ಮಾಡಿ ನೀಲಿ ಬಣ್ಣ ಕೊಟ್ಟದ್ದು. ಸೊ ಒಳ್ಳೆ ವರ್ಕ್ ಮಾಡಿದಾನೆ, ವೆರಿ ಪ್ಲಾನ್ಡ್, ವೆಲ್ ಪ್ಲಾನ್ಡ್. ಸೊ ಅಂತ ಸಿದ್ಧತೆ ಮಾಡಿಕೊಂಡು ಒಂದು ವರ್ಷದಿಂದ ಅಂತ ಹೇಳಿದ್ರೆ ಎಷ್ಟು ಸಮಯದಿಂದ ಮಾಡಿರಬಹುದು? ಮತ್ತೆ ಮೊಬೈಲ್ ನಲ್ಲಿ ಸೆಂಡ್ ಡೇಟ್ ಗಳನ್ನ ನೋಡುವಾಗ, ಡಾಟಾಗಳ ನೋಡುವಾಗ ಸೆಂಡ್ ಆದ ದಿನಗಳನ್ನೆಲ್ಲ ಹೇಳಿದ್ದಾರೆ. ಸೊ ಹಾಗಾದ ಹಿಂದೆಯೇ ಹೋಗಿತ್ತು. ಮತ್ತೆ ಇದೊಂದು ಸುಲಭ, ಇದನ್ನು ಹಿಡೀಲಿಕ್ಕೆ ಸುಲಭ, ಡಿವೈಸ್ ಸಿಕ್ಕಿದೆ, IMEI ಅಡ್ರೆಸ್ಗಳಿದೆ, ಮತ್ತೆ ಯಾವ ಇದಕ್ಕೆ ಸೆಂಡ್ ಆಗಿದೆ ಅನ್ನುವಂಥ ಮಾಹಿತಿಗಳಿದೆ. ಇದನ್ನು ಹಿಡೀಲಿಕ್ಕೆ ಏನು ದೊಡ್ಡ ಕಷ್ಟ ಇಲ್ಲ. ಇವರು 9 ದಿನ ಯಾಕೆ ಲೇಟ್ ಮಾಡಿದ್ರು? ಸಾಕ್ಷಿನಾಶ ಅಥವಾ ಯಾವುದಾದ್ರೂ ಅವರು ತಪ್ಪಿಸಿಕೊಳ್ಳಿಕ್ಕೆ ಅವಕಾಶ ಮಾಡಲಿಕ್ಕೆ ಅಥವಾ ಬೇರೆ ಕಡೆ ಹೋಗ್ಲಿಕ್ಕೆ ಅವನು ತಕ್ಷಣ ಆದ್ರೆ ಹಿಡಬಹುದಿತ್ತು? ಈ ಎಲ್ಲ ಪ್ರಶ್ನೆಗಳು. ಮತ್ತೆ ಆ ಡಿವೈಸ್ ಅನ್ನು ಈ ಕಾಲಕಾಲಕ್ಕೆ ಸರಿಯಾಗಿ ಅಲ್ಲಿ ಇಡುವುದು ತೆಗೆಯುವುದು, ಈಗ ಬ್ಯಾಟರಿ ಚಾರ್ಜ್ ಸಪರೇಟ್ ಆಗಿ ಇದು ನಡೀತಾ ಇತ್ತು ಅನ್ನುವುದನ್ನು ಆ ಡಿವೈಸ್ ತಿಳಿಸ್ತಾ ಇದೆ. ಮತ್ತೆ ಅಲ್ಲಿ ಒಳಗೆ ಯಾರು ಬರಬಹುದು? ಭದ್ರತೆ ವ್ಯವಸ್ಥೆ ಇಲ್ಲ ಲೇಡೀಸ್ ಕಾಂಪೌಂಡ್ ಗಳಿಗೆ, ಯಾವುದೇ ರಸ್ತೆಗಳಿಗೆ ಗೇಟ್ ಗಳಿಲ್ಲ, ಖಾಸಗಿ ವಾಹನಗಳು ಹೇಗೆ ಬೇಕಾದ್ರೂ ಬರ್ತದೆ. 350 ಎಕರೆ ಆ ವ್ಯಾಪಿಸಿರುವಂತಹ ಮಂಗಳೂರು ವಿಯಲ್ಲಿ ಸಿಸಿ ಕ್ಯಾಮೆರಾಗಳಿಲ್ಲ, ನಾಚಿಕೆ ಆಗ್ಬೇಕು. ಕೋಟಿ ಗಟ್ಟಲೆ ಅನುದಾನ ಪಡಿತಾರೆ ಇವರು, ಫಂಡ್ಗಳು ಎಲ್ಲಿಂದ ಬರ್ತದೆ? ಒಂದು ಈ ನಮ್ಮ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರೆಡ್ಡಿ ಏನ್ ಹೇಳ್ತಾರೆ ಹೇಳಿದ್ರೆ, ಅತ್ಯಂತ ಹೆಚ್ಚು ಕರಪ್ಟ್ ವಿವಿಯಲ್ಲಿದೆ ಅದು. ಏನು ವಿವಿ ಯಾರು, ಕೃಷ್ಣನ್ ಅಂತ ಯಾರೋ ಇದ್ದಾರೆ, ಸೊ KSU ಓಪನ್ ಯೂನಿವರ್ಸಿಟಿ, ಅಲ್ಲಿ ಅತ್ಯಂತ ಕರಪ್ಟ್ ವಿವಿ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲೂ ಹಣ ಹೊಡಿಲಿಕ್ಕೆ ಯಾವ ರೀತಿ ಹೊಡಿಬಹುದು, ಎಲ್ಲಾ ರೀತಿಯ ಭ್ರಷ್ಟಾಚಾರಗಳಿಗೆ ಗುರು ಆಗಿಬಿಟ್ಟಿದೆ ಆ ಗುರುಗಳ ಸ್ಥಾನ. ಇದು ಅತ್ಯಂತ ಶೋಚನೀಯ. ಮತ್ತೆ ಇದರಲ್ಲಿ ಮರ್ಯಾದೆ ಹೋಗ್ತದೆ ಅಂತ ಹೇಳಿ ಯಾರದೋ ಮುಗ್ಧ ಯುವತಿಯರ ಇದನ್ನ ಗುರಾಣಿಯ ಮರ್ಯಾದೆ ಹೋಗ್ತದೆ ಅನ್ನುವಂತ ಗುರಾಣಿಯನ್ನ ಇಟ್ಕೊಂಡು ತಮ್ಮ ಮರ್ಯಾದೆ ರಕ್ಷಣೆಗಳೆ ಬೇರೆಯವರ ಮರ್ಯಾದೆ ಹಾಳಾಗುದನ್ನು ಇವರು ಸುಮ್ಮನೆ ಕೊಡ್ತಾರೆ. ನಮ್ಗೂ ಹಾಗನಿಸ್ತು. ನಾನು ಅದಕ್ಕೋಸ್ಕರ ಇವನ್ ಆ ವಿಭಾಗದ ಹೆಸರು ಬರೀಲಿಲ್ಲ ಮಂಗಳೂರು ವಿ ಲೇಡೀಸ್ ಟಾಯ್ಲೆಟ್ ನಲ್ಲಿ ಅಂತ. ಅಲ್ಲ, ನನಗೆ ಹಾಗೆ ಅನಿಸ್ತಿಲ್ಲ. ಯಾಕಂತೇಳಿದ್ರೆ ಪ್ರಕರಣ ನಡೆದು 24ನೇ ತಾರೀಕು ಗಮನಕ್ಕೆ ಬಂದಿದ್ದು ಪ್ರಕರಣ ಇದಕ್ಕಿಂತ ಮುಂಚೆ ನಡೆದಿರ್ಬೋದು, ಮತ್ತು ಅದಕ್ಕಿಂತ ಮುಂಚೆ ಕೂಡ ಜಿತೇಂದ್ರ ಅವರು ಹೇಳಿದ ಹಾಗೆ ಅದು ಭಾರಿ ಪ್ರೀ ಪ್ಲಾನ್ಡ್, ಯಾರೋ ಬಹಳ ವೃತ್ತಿಪರನಾಗಿ ಅದನ್ನು ಮಾಡಿದ್ದಾನೆ, ಅದು ಸತ್ಯ ಇರ್ಬೋದು. ಆ ವಿಚಾರ ಆ ಹಿನ್ನೆಲೆಯಲ್ಲಿ ಕೂಡ ವಿಚಾರಣೆ ನಡೆದಿದೆ ಅನ್ನೋದನ್ನು ನಾನು ಕೇಳಲ್ಪಟ್ಟಿದ್ದೇನೆ. ನವೀನ್ ಕುಮಾರ್ ಕೂಡ ಅದನ್ನು ಚೆನ್ನಾಗಿ ಹೇಳಿದರು. ಏನಂತೇಳಿ ಇದೊಂದು ಸಾಮಾನ್ಯ ಪ್ರಕರಣ ಅಲ್ಲ, ಇದು ಗಂಭೀರವಾದ ಪ್ರಕರಣ ಮತ್ತು ಅತ್ಯಂತ ಸೂಕ್ಷ್ಮ ಪ್ರಕರಣ. ಹೇಳ ಗೌರವದ ಪ್ರಶ್ನೆ, ಅತ್ಯಂತ ಸೂಕ್ಷ್ಮ ಪ್ರಕರಣ. ನಾನು ಸೂಕ್ಷ್ಮ ಅಂತ ಹೇಳಿದೆ, ಅತ್ಯಂತ ಸೂಕ್ಷ್ಮ ಪ್ರಕರಣ. ಒಂದು ವಿಶ್ವವಿದ್ಯಾನಿಲಯ ಆಗಿ ಅದರಲ್ಲಿ ಅದರದೇ ಆದ ಅಥಾರಿಟೀಸ್ ಇರುವಾಗ ಏಕಾಏಕಿ ಈ ಘಟನೆ ಗಂಭೀರವಾಗಿರದಿರ್ಬೋದು, ಆದರೆ ಅಲ್ಲಿ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಒಂದು ಅಥಾರಿಟಿ ಇರುವಾಗ, ಒಂದು ಪ್ರಾಧಿಕಾರ ಅಂತ ಇರುವಾಗ, ಅದು ಅದರ ಕೆಲಸ ಮಾಡಬೇಕಾಗ್ತದೆ ಪ್ರಾರಂಭಿಕ ಹಂತದಲ್ಲಿ. ಕ್ರಿಮಿನಲ್ ವಿಷಯಗಳಲ್ಲಿ ಇಂತಹ ಹೀನ ಕೃತ್ಯಗಳಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾದದ್ದು ಮೊದಲ ಕರ್ತವ್ಯ. ಖಂಡಿತ ಖಂಡಿತವಾಗಿಯೂ ವಿಶೇಷ ಪ್ರಕರಣ ತಕ್ಷಣವಾಗಿ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು. ಆದರೆ ಇಲ್ಲಿ ಸಿಕ್ಕಿರುವಂಥ ಡಿವೈಸ್ ಅದು ಬಹಳ ಪ್ರಬಲ ಸಾಕ್ಷಿ. ಅದು ಆ ಸಾಕ್ಷಿ ನಮಗೆ 24ನೇ ತಾರೀಕು ಸಿಕ್ಕಿದೆ ಯೂನಿವರ್ಸಿಟಿಗೆ ಅಂತ ಅಲ್ಲಿ ಅಧಿಕಾರಿಗಳು ನಮಗೆ ಸ್ಪಷ್ಟಪಡಿಸಿದ್ದಾರೆ. 24ನೇ ತಾರೀಕು ಸಿಕ್ಕಿಸಿದಾಗ 25ನೇ ತಾರೀಕು ಸ್ಪರ್ಶ ಕಮಿಟಿಯ ಚೇರ್ಮನ್ಗೆ ಕೊಟ್ಟು ಒಂದು ಸ್ಪೆಷಲ್ ಕಮಿಟಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರೇ ಹೇಳುವ ಹಾಗೆ ಸ್ಪರ್ಶ ಕಮಿಟಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ, ಅಧ್ಯಾಪಕರು ಇದ್ದಾರೆ, ಮಹಿಳಾ ಪ್ರಾಧ್ಯಾಪಕರು ಇದ್ದಾರೆ. ಈ ಥರದ ವಿಡಿಯೋವನ್ನು ವಿಚಾರಣೆ ಮಾಡಬೇಕಾದ್ರೆ ಎಲ್ಲರೂ ನೋಡ್ಬೋದಾ? ಸಾಧ್ಯ ಇಲ್ಲ. ಇದು ವಿಚಾರಣೆ ಹಂತದಲ್ಲಿ ತೆಗೆದುಕೊಂಡಿರುವ ಕ್ಯಾರ್, ಇದನ್ನು ತೆಗೆದುಕೊಂಡು ಪ್ರೊಫೆಸರ್ ಮಿಸ್ತಿಯಾರಿ ಬೇಗಂ ಅವರದೇ ಅಧ್ಯಕ್ಷತೆಯಲ್ಲಿ ಒಂದು ಸಣ್ಣ ಕಮಿಟಿ ಮಾಡಿ ಅದನ್ನು ಪೂರ್ತಿ ಪರಿವೀಕ್ಷಣೆ ಮಾಡಿ ಯೂನಿವರ್ಸಿಟಿ ವರದಿಯನ್ನು ಕೇಳಿದ್ದಾರೆ. ಒಂದೇ ನಿಮಿಷ ಸರ್, ಜಿತೇಂದ್ರ ಅವರು ಹೇಳಿದ ಹಾಗೆ ಮತ್ತು ಸಾರ್ವಜನಿಕವಾಗಿ ಕೂಡ ಅಭಿಪ್ರಾಯ ಇದೆ ವಿಳಂಬ ಆಗಿದೆ ಅಂತ. ಆಗಿರ್ಬೋದು, ಆಡಳಿತಾತ್ಮಕವಾಗಿ ಬೇರೆ ಬೇರೆ ರಜಾ ಮತ್ತೊಂದು ಕಾರಣಗಳು, ಹೈಯರ್ ಅಥಾರಿಟಿ ಇಲ್ಲದಿರುವಂಥದ್ದು, ಈ ಎಲ್ಲ ಕಾರಣಕ್ಕೋಸ್ಕರ ಒಂದೆರಡು ದಿವಸ ಡಿಲೇ ಆಗಿರ್ಬೋದು. ಆದರೆ ಇದರಲ್ಲಿ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅನ್ಯಾಯವಾದವರಿಗೆ ಯಾಕಂತ ಹೇಳಿದ್ರೆ, ನಾವು ಸಿಂಡಿಕೇಟ್ ಸದಸ್ಯನಾಗಿ ನಾನು ಕೂಡ
ಯೂನಿವರ್ಸಿಟಿ ಅಥಾರಿಟಿಯನ್ನ ಹೈಯರ್ ಅಫಿಷಿಯಲ್ಸ್ ಅನ್ನು ಕೇಳಬೇಕಾದ್ರೆ ಒಂದೇ ನಿಮಿಷ ಕೇಳಬೇಕಾದ್ರೆ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಲ್ಲಿ ಮುಖಚರ್ಯೆ ಒಂದು ಬಿಟ್ಟು ಅದಕ್ಕೆ ಬಟ್ಟೆ ಹಾಕೊಂಡು ಬಂದಿದ್ದಾನೆ ಬಿಟ್ಟರೆ ಆತನ ದೇಹದ ಎಷ್ಟು ದಪ್ಪ ಹೈಟ್ಗಿದ್ದಾನೆ ಎಷ್ಟು ದಪ್ಪಾಗಿದ್ದಾನೆ ಯಾವ ಬಟ್ಟೆ ಹಾಕಿದ್ದಾನೆ ಚಪ್ಪಲಿ ಹಾಕಿದ್ದಾನೆ ಇಲ್ವೋ ಇಲ್ಲಿ ತನಕ ನಮಗೆ ಸ್ಪಷ್ಟವಾಗಿ ಸಿಕ್ಕಿದೆ. ಅದನ್ನು ಎನ್ಲಾರ್ಜ್ ಮಾಡಿ ನೋಡಬೇಕು, ದೊಡ್ಡದು ಮಾಡಿ ನೋಡಬೇಕು. ನೋಡಲಿಕ್ಕೆ ನಮ್ಮ ಹತ್ರ ಟೆಕ್ನಾಲಜಿ ಇಲ್ಲ, ಹಾಗಾಗಿ ಇದನ್ನು ಸೈಬರ್ ಕ್ರೈಮ್ ಆಗೋದ್ರಿಂದ ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು, ಅಲ್ಲಿಂದ ವಿಚಾರಣೆ ಆಗಬೇಕು ಅನ್ನೋದಕ್ಕೆ ಮಾಡಿದ್ದಾರೆ. ಒಂದೇ ವಿಷಯ ಸರ್, ಜಿತೇಂದ್ರ ಅವರು ಇನ್ನೊಂದು ವಿಷಯ ಟಚ್ ಮಾಡಿದ್ರು, ಭಾಳ ಇಂಪಾರ್ಟೆಂಟ್. ತಾವು ಕೂಡ ಅದನ್ನು ಕ್ಯಾಪ್ಷನ್ನಲ್ಲಿ ಹಾಕಿದ್ರಿ ಏನಂತ ಹೇಳಿದ್ರೆ, ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನಿಗೆ ಎಷ್ಟು ಸೇಫ್ ಅಂತೇಳಿ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಈ ಒಂದು ಪ್ರಕರಣದ ಕಾರಣಕ್ಕೋಸ್ಕರ ಮತ್ತು ಮಾಧ್ಯಮಗಳು ಈ ಪ್ರಕರಣವನ್ನು ತನ್ನ ಸಾಮಾಜಿಕ ಜವಾಬ್ದಾರಿಯಂತೆ ಹೇಗೆ ಸಮಾಜದ ಮುಂದೆ ಇಡುವ ಪ್ರಯತ್ನ ಮಾಡಿದರೆ, ಅದರ ಜೊತೆ ಇನ್ನೂ ಹಲವಾರು ಸಂಗತಿಗಳು ಅಲ್ಲಿಯ ಭದ್ರತೆಯ ವೈಫಲ್ಯ ಇರತಕ್ಕಂಥ ಸಂಗತಿಗಳಿದೆ. ಅದು ಕೂಡ ಗಮನಕ್ಕೆ ಬರಬೇಕಾಗಿದೆ. ಯಾಕಂದ್ರೆ ವಿಶ್ವವಿದ್ಯಾನಿಲಯ ಅಂತ ಹೇಳುವಂಥದ್ದು ಕೇವಲ ಒಂದು ಕಾಲೇಜ್ ಕ್ಯಾಂಪಸ್ ಅಲ್ಲ, ಬೆಳಿಗ್ಗೆ ಬರ್ತಾರೆ 10 ಗಂಟೆ 10 ಗಂಟೆ. ಒಂದು ನಿಮಿಷ ಓಕೆ, ಇದ್ರ ಬಗ್ಗೆ ನಾವು ಮತ್ತಷ್ಟು ಚರ್ಚೆಗಳನ್ನು ಮಾಡೋಣ. ಯಾವ ವಿಷಯದ ಬಗ್ಗೆ ಈಗ ಒಂದು ತನಿಖಾ ತಂಡ ವಿಸ್ತೃತವಾಗಿ ರೂಪುಗೊಂಡಿರುವುದೇ ಎಲ್ರಿಗೂ ಗೊತ್ತಾಗಬೇಕು, ಎಲ್ಲರೂ ಅದರ ಗಮನ ತಡಬೇಕು ಅಂತ. ಸಣ್ಣಗಾದಷ್ಟು ಅದರ ಹಿಂದಿನ ಉದ್ದೇಶ ಏನು? ನೀವು ಹೇಳಿದ ಹಾಗೆ ಗೌಪ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಮುಕ್ತವಾಗಿ ವಿಚಾರವನ್ನು ಹಂಚಿಕೊಳ್ಳುವುದು ಪ್ರಧಾನ ಆಗ್ತದೆ. ಅಲ್ಲ, ಒಂದು ಸೈಡ್ ಅಲ್ಲಿ ಅವರು ಮಾಡ್ತಾ ಇರಲಿ, ಅವರ ಕೆಲಸ ಮಾಡ್ಲಿ, ಇನ್ನೊಂದು ಸೈಡ್ ಅಲ್ಲಿ ಓಕೆ ಈ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡುವುದಿದೆ. ಈಗ ಯೂನಿವರ್ಸಿಟಿ ಎಷ್ಟು ಸೇಫ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ, ವಿರಾಮದ ಬಳಿಕ ಚರ್ಚೆ ಮುಂದುವರಿಯುತ್ತದೆ, ಕಾಯ್ತಾ ಇರಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಗಳೂರು ವಿಶ್ವವಿದ್ಯಾನಿಲಯದ ಮಹಿಳಾ ಶೌಚಾಲಯದ ಒಳಗಡೆ ಕ್ಯಾಮರಾ ಇಟ್ಟ ಹಿನ್ನೆಲೆಯಲ್ಲಿ ಮತ್ತು ಅದು ಚಿತ್ರೀಕರಣಗೊಂಡಿದೆ ಅನ್ನುವುದು ಸಂಪೂರ್ಣವಾಗಿ ದೃಢವಾಗಿರುವ ಹಿನ್ನೆಲೆಯಲ್ಲಿ ಯೂನಿವರ್ಸಿಟಿ ಎಷ್ಟು ಸೇಫ್ ಕಾರ್ಯಕ್ರಮ, ಜಿತೇಂದ್ರ ಕುಂದೇಶ್ವರ ಪತ್ರಕರ್ತರು ಹಾಗೆಯೇ ಸಿಂಡಿಕೇಟ್ ಸದಸ್ಯ ಹರೀಶ್ ಆಚಾರ್ ಅವರ ಜೊತೆ ಚರ್ಚೆಯ ಮೂಲಕ ಈ ಕಾರ್ಯಕ್ರಮ ಅನಾವರಣಗೊಳ್ತಾ ಇದೆ. ನೀವು ಕೂಡ ಕರೆ ಮಾಡುವ ಮೂಲಕ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ಜಿತೇಂದ್ರ ಕುಂದೇಶ್ವರ ಅವರೇ, ಮುಂದುವರಿಸಿ. ಹರೀಶ್ ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದರು ಮತ್ತು ಯೂನಿವರ್ಸಿಟಿ ಕಡೆಯಿಂದ ಯಾವ ರೀತಿಯಲ್ಲಿ ಈ ಪ್ರಕರಣ ನಿರ್ವಹಿಸಲ್ಪಟ್ಟಿತು ಮತ್ತು ಅದಕ್ಕೊಂದು ಸಮರ್ಥನೆಯನ್ನು ಕೂಡ ಕೊಟ್ಟರು, ಹೇಳಿ. ಈಗ ಅವ್ರ ಕಡೆಯಿಂದ ತನಿಖೆ ಮಾಡುದು, ವಿಚಾರಣೆ ಮಾಡುದು ಎಲ್ಲ ಸಹಜ ಪ್ರಕ್ರಿಯೆ. ಆದ್ರೆ ಇದು ಗೌರವ ಅಪರಾಧ ಆಗಿರುವುದರಿಂದ, ಗೌರವದ ಮಹಿಳಾ ಗೌರವದ ಪ್ರಶ್ನೆ ಇರುವುದರಿಂದ, ಸೈಮಲ್ಟೇನಿಯಸ್ ಅದರ ಜೊತೆಗೆ ಇದನ್ನ ಮತ್ತೆ ಇವರು ಡಿವೈಸ್ ಬಗ್ಗೆ ಇವರಿಗೆ ಜ್ಞಾನವೂ ಹೆಚ್ಚಿನ ಮಾಹಿತಿ ಇಲ್ಲದಿರುವುದರಿಂದ ಅದನ್ನ ಸೂಕ್ತ ಜನರ ಕೈಗೆ ಕೊಟ್ರೆ ಅದು ಆದಷ್ಟು ಬೇಗ ಆರೋಪಿ ಸಿಕ್ಕಿಬಿಡುವ ಸಾಧ್ಯತೆ ಇರುವುದರಿಂದ ನಾನು ಹೇಳುವಂತಹದ್ದು, ಪೊಲೀಸರ ಗಮನಕ್ಕೆ ತರಬೇಕಿತ್ತು, ಪೊಲೀಸರಿಗೆ ದೂರು ಕೊಡಬೇಕಿತ್ತು. ಇದರಲ್ಲಿ ಅವರದ್ದು ಒಂದು ಲೋಪ ಕಾಣ್ತದೆ. ತಮ್ಮ ಮರ್ಯಾದೆ ಕಾಪಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಪೊಲೀಸರಿಗೆ ಹೇಳಿದ್ರೆ ಮಾಧ್ಯಮಗಳಿಗೆ ಗೊತ್ತಾಗಬಹುದು ಎನ್ನುವ ಕಾರಣಕ್ಕೆ ಅವರು ಮುಚ್ಚಿಟ್ಟರು. ಒಂದು ಒಂದು ಸಣ್ಣ ವಿಷಯ ಇರುವಂತದ್ದು, ನೀವು ಹೇಳಿದ ಹಾಗೆ ಆ ವಿಷಯದ ಗಹನತೆ ಗೊತ್ತಾದ್ರೆ, ಅಥವಾ ಇದು ಒಂದು ಟಾಯ್ಲೆಟ್ ನಲ್ಲಿ ಇಷ್ಟು ಸಣ್ಣ ಉಪಕರಣ ಹೀಗೆ ಅಂತ ಅನ್ನುವ ಭಾವ ಒಂದು. ಇನ್ನೊಂದು, ಇದರಿಂದಲಾಗಿ ಯೂನಿವರ್ಸಿಟಿಯ ಮರ್ಯಾದೆ ಹೊರಗಡೆ ಹೋಗ್ತದೆ ಅಂತ, ಅದರೊಳಗೆ ಹಿಡನ್ ಅಜೆಂಡಾಸ್ ಏನು ಇರ್ಬೋದು ಏನು ಇಲ್ಲವೋ ಅನ್ನೋದ್ರ ಬಗ್ಗೆ ಯಾವ ದಾಖಲೆ ಇಲ್ಲದಿರೋದ್ರಿಂದ ಸದ್ಯ ನಾವು ಈಗ ಮಹರೀಶ್ ಅವರು ಹೇಳಿದ ನಮ್ಮ ಒಳಗೆ ನಾವು ಅದನ್ನು ಹೇಗೆ ಸುಧಾರಿಸ್ತೇವೆ ಅಂತ, ನಾವು ಸಾಧ್ಯ ಇಲ್ಲ ಅಂತ ಸುಧಾರಿಸ್ಲಿಕ್ಕೆ ಅಲ್ಲ, ಸುಧಾರಿಸುವುದಂತ ಹೇಳಿದಲ್ಲ. ಒಂದು ಅಥಾರಿಟಿ ಅಲ್ಲಿ ಇರಬೇಕಾದ್ರೆ ಆ ಅಥಾರಿಟಿಗೆ ಒಂದು ಕೆಲಸ ಇದೆ, ಅದನ್ನು ಜಂಪ್ ಮಾಡಿ ಯೂನಿವರ್ಸಿಟಿ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ನಿಮಿಷ ವಿಶ್ವವಿದ್ಯಾನಿಲಯದಲ್ಲಿ ಅದು ಅಥರೈಸ್ಡ್ ಬಾಡೀಸ್ ಯಾವುದು ಈಗ ಸ್ಪರ್ಶ ಮರ್ಡರ್ ಕೇಸ್ ನಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಇಂತ ಸಂಗತಿಗಳು ಬಂದಾಗ ಯೂನಿವರ್ಸಿಟಿ ಅಥಾರಿಟಿ ಏನಿದೆ ಆ ಅಥಾರಿಟಿಯನ್ನು ವಿಶ್ವಾಸ ತಗೊಳ್ಬೇಕಾಗತ್ತೆ. ತಗೊಂಡು ಅಲ್ಲಿಂದ ಎನ್ಕ್ವೈರಿ ಮಾಡಿಕೊಂಡು ಆ ರಿಪೋರ್ಟ್ ಮೇಲೆ ವಿಶ್ವವಿದ್ಯಾನಿಲಯ ಕ್ರಮ ಕೈಗೊಳ್ಬೇಕಾಗತ್ತೆ. ಈ ಸಂಗತಿಗಳನ್ನ ನಾನು ಒಪ್ತೇನೆ, ಆದ್ರೆ ಅದನ್ನು ವಿಳಂಬ ಆಗಿದೆ ಅನ್ನುವಂತ ನೀವೇನು ಹೇಳ್ತೀರಿ, 7 ಡೇಸ್ 7 to 8 ಡೇಸ್ ಆಗಿದೆ, ಸ್ವಲ್ಪ ಬೇಗ ಮುಗಿಸಬಹುದಿತ್ತು. ಇದು ಸಾಮಾನ್ಯವಾಗಿ ಎಲ್ಲರ ಭಾವನೆ, ಇಂತಹ ಪ್ರಕರಣಗಳಲ್ಲಿ 3-4 ದಿವಸದಲ್ಲಿ ಮುಗಿಸಲಿಕ್ಕೆ ಸಾಧ್ಯತೆ ಉಂಟು. ಅದನ್ನ ನೀವು ಸೈಬರಿಗೆ ಕೊಡಬೇಕು ಅಂತ ಕೊನೆಗೆ ಕೊಟ್ಟದ್ದು ವರದಿ ಅದೇ ಅಲ್ಲ. ಜಿತೇಂದ್ರ ಒಂದ್ ನಿಮಿಷ, ವಿಡಿಯೋ
ಅವರ ಅಧಿಕಾರಿಗಳು ಹೇಳುವಾಗೆ ಸುಮಾರು 5 ಕಾಲಕ್ಕೆ ಬಂದು ಕ್ಯಾಮರಾವನ್ನು ಇನ್ಸ್ಟಾಲ್ ಮಾಡಿದ್ದಾನೆ ಬೆಳಿಗ್ಗೆ 5 ಕಾಲಕ್ಕೆ. ಐದು ಕಾಲಕ್ಕೆ. ಹಲೋ ಹಲೋ ಹಲೋ, ನಮಸ್ತೆ ರಮಣ್ರ ಅವರೇ. ನಮಸ್ತೆ, ನಾನು ರಮೇಶ್. ಹೇಳಿ ರಮೇಶ್ ಅವರೇ, ಹೇಳಿ. ನೋಡಿ, ಇದು ಹರೀಶ್ ಆಚಾರ್ ಅವರು ಸೆನೆಟ್ ಮೆಂಬರ್ ಅಂತ ಕಾಣುತ್ತೆ ಅಲ್ವಾ? ಅವರು ಸಿಂಡಿಕೇಟ್ ಮೆಂಬರ್. ಹೌದು, ಸಿಂಡಿಕೇಟ್ ಮೆಂಬರ್. ಸರ್ ನೋಡಿ, ಇದು ಆಕ್ಚುಲಿ ಯೂನಿವರ್ಸಿಟಿಯ ಇಂಟರ್ನಲ್ ಮ್ಯಾಟರ್ ಅಲ್ಲ. ಇದು ಇಟ್ಸ್ ಎನ್ ಆಕ್ಟ್ ಆಫ್ ಕ್ರೈಮ್. ಅದು ಇದನ್ನು ಫಸ್ಟ್ ಪೊಲೀಸ್ನವರ, ಐ ಮೀನ್ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೋಟಿಸ್ ಗೆ ತರಬೇಕಿತ್ತು. ಅವರು ವಿಳಂಬ ಆಗಿದೆ ಅನ್ನುವಂಥದ್ದನ್ನು ಕುಂದೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಖಂಡಿತ ಖಂಡಿತ, ಬಿಕಾಸ್ ಇಟ್ ಇಸ್ ಎ ಐ ಮೀನ್ ಮ್ಯಾಟರ್ ಆಫ್ ಲಾ ಅಂಡ್ ಆರ್ಡರ್. ಇಟ್ಸ್ ಅನ್ ಆಕ್ಟ್ ಆಫ್ ಕ್ರೈಮ್, ಅಂಡ್ ಅನ್ ಆಕ್ಟ್ ಆಫ್ ಕ್ರೈಮ್ ಶುಡ್ ಬಿ ಬ್ರಾಟ್ ಇನ್ ಟು ದಿ ನೋಟಿಸ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫಸ್ಟ್. ಮತ್ತೆ ಅವರ ಇಂಟರ್ನಲ್ ಏನು ಅವರಿದು ಡಿಸಿಪ್ಲಿನರಿ ಆಕ್ಷನ್ ತೆಗೊಳ್ಳೋದು ಅದೆಲ್ಲ ಅವರ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಸೈಮಲ್ಟೇನಿಯಸ್ಲಿ ದೇ ಕ್ಯಾನ್ ಡೂ. ಬಟ್ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ದೇ ಶುಡ್ ಬ್ರಿಂಗ್ ಇಟ್ ಟು ದಿ ಐ ಮೀನ್ ದ ನೋಟಿಸ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಇಲ್ಲಿ ಇಲ್ಲದಿದ್ರೆ ಇಲ್ಲಿ ವಿಟ್ನೆಸ್ ಅನ್ನ ಎಲ್ಲ ಡಿಸ್ಟ್ರಾಯ್ ಮಾಡುವ ಚಾನ್ಸ್ ಸಿಗ್ತದೆ. ಎಷ್ಟು ದಿವಸ ಲೇಟ್ ಆಗುತ್ತೆ ಅಷ್ಟು ಸಾಕ್ಷ್ಯ ನಾಶ ಆಗುತ್ತೆ. ಅಂಡ್ ಲಾಸ್ಟ್ ಗೆ ಅದು ಇವರ ಯೂನಿವರ್ಸಿಟಿಯ ಮೇಲೇನೆ ಬಂದು ಬಿಡ್ತದೆ. ಬಿಕಾಸ್ ಇಟ್ ಇಸ್ ಲೈಕ್ ದೇ ಆರ್ ಕೋಪರೇಟಿಂಗ್ ವಿತ್ ದಿ ಐ ಮೀನ್ ಕಲ್ಪ್ರಿಟ್. ಯಾರು ಮಾಡಿದಾನ ಅವರೊಟ್ಟಿಗೆ ಕೋಪರೇಟ್ ಮಾಡಿದ ತರ ಆಗುತ್ತೆ. ಸಾಕ್ಷ್ಯ ನಾಶಕ್ಕೆ ಸಹಕರಿಸಿದಂತಹ ಆರೋಪ ಆಗಬೇಕು. ಖಂಡಿತ ಖಂಡಿತ. ಮತ್ತೊಂದು ನೋಡಿ, ಈಗ ದುರಂತ, ಈಗ ನೀವು ಇದೇ ನಿಮ್ಮ ಟೈಟಲ್ ಕೇಳ್ತಾರೆ ಮ್ಯಾಂಗ್ಳೂರ್ ವಿಶ್ವವಿದ್ಯಾಲಯ ಎಷ್ಟು ಸೇಫ್ ಅಂತ. ಈಗ ದುರಂತ ಏನಂದ್ರೆ ಎಲ್ಲಾ ವಿಶ್ವವಿದ್ಯಾನಿಲಯಗಳು, ವಿಟಿಯು ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅದನ್ನ ಕರಪ್ಷನ್ ಇದು ಕೇಸ್, ಬ್ಯಾಂಗ್ಳೂರು ಯೂನಿವರ್ಸಿಟಿ ಅದು ಏನೋ ಅವರ ಚಾನ್ಸಲರ್ ನವರ ಜಗಳ, ವೈಸ್ ಚಾನ್ಸಲರ್ ನವರ. ಇದು ಏನಾಗಿದೆ ಅಂದ್ರೆ ಈಗ ಯೂನಿವರ್ಸಿಟಿ ನಮ್ಮ ವಿದ್ಯಾಪೀಠ ಇದೆ ಅಲ್ವಾ, ಅದು ಹೋಗಿ ಒಂದು ಸ್ಕ್ಯಾಂಡಲ್ ಸೆಂಟರ್ ಆಗ್ತಾ ಇದೆ. ದಿಸ್ ಈಸ್ ನಾಟ್ ಎ ಗುಡ್ ಐ ಮೀನ್ ಡೈರೆಕ್ಷನ್ ವಿಚ್ ಐ ಮೀನ್ ದಿ ಯೂನಿವರ್ಸಿಟಿ ಶುಡ್ ಮೂವ್ ಆನ್. ಯಾಕಂದ್ರೆ ನಮ್ದು ಒಳ್ಳೆ ರೆಪ್ಯೂಟೆಡ್ ಯೂನಿವರ್ಸಿಟಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಸ್ಯಾಂಕ್ಟಿಟಿಯನ್ನು ಮತ್ತೆ ಅದರ ರೆಪ್ಯೂಟೇಷನ್ ಕಾಪಾಡ್ಕೊಳ್ಳುವುದು ಸೆನೆಟ್ ಮೆಂಬರ್ ನವರದು, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ಲಿ ಎಲ್ಲಾ ಫ್ಯಾಕಲ್ಟಿ ಅವರದು, ಅವ್ರಿಗೆ ಅದು ಆದ್ಯ ಕರ್ತವ್ಯ ಅದು. ಮತ್ತೆ ಅದರಲ್ಲಿ ಮರ್ಯಾದೆ ಕ್ವಶನ್ ಬರುವುದಿಲ್ಲ. ಮರ್ಯಾದೆ ಯಾವಾಗ ಬರುವುದು? ಅಲ್ಲಿ ತಪ್ಪಾಗಿದ್ರೆ ಮೊದಲು ಅದನ್ನು ಅವರೇ ಹೊರಗೆ ಆಗ್ಬೇಕು, ಆಗ ಮಾತ್ರ ಅದಕ್ಕೆ ಮರ್ಯಾದೆ ಬರುತ್ತೆ. ಅದನ್ನ ಎಷ್ಟು ಅವರು ಅಡಗಿಸಿಡ್ತಾರೆ ಅವರಿಗೆ ಮರ್ಯಾದೆ ಕಮ್ಮಿ ಆಗಿ ಬರ್ತದೆ ಅದು. ರಮೇಶ್ ಅವರೇ, ಈಗ ಇಲ್ಲಿ ಸ್ಪರ್ಶನಂತ ಒಂದು ಸಂಸ್ಥೆ ಅಥವಾ ಒಂದು ಒಂದು ಸದಸ್ಯರ ಮೂಲಕ ಯೂನಿವರ್ಸಿಟಿಯಲ್ಲಿ ಇಂತಹ ಸೆಕ್ಷುವಲ್ ಹೆರಾಸ್ಮೆಂಟ್ ಅಥವಾ ಇಂತಹ ಮಹಿಳಾ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಡುವಂತಹ ಕೆಲಸಗಳನ್ನು ಅಥವಾ ಅದರ ನಂತರ ಮಾಡಬೇಕಾದಂತಹ ಪ್ರೊಸೀಡಿಂಗ್ಸ್ ಏನಿದೆ ಅದನ್ನು ಅವರ ಗಮನಕ್ಕೆ ತಾರದೆ ಅಥವಾ ಅವರನ್ನು ಓವರ್ಟೇಕ್ ಮಾಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಸ್ಪರ್ಶ ಏನಾದ್ರೂ ಬೇರೆ ಒಂದು ರೀತಿಯಲ್ಲಿ ಮೊದಲಾಗಿ ಈ ವಿಚಾರವನ್ನು ಅಥವಾ ಇಂತಹ ವಿಚಾರಗಳನ್ನು ಸ್ಪರ್ಶಿಸುವುದಕ್ಕೆ ಸಾಧ್ಯ ಇತ್ತು ಅಂತ ನಿಮಗೆ ಅನ್ನಿಸ್ತದ? ಇಲ್ಲ, ನನ್ಗೆ ಅದರ ಆಕ್ಚುಲಿ ಐ ಡೋಂಟ್ ನೋ ದಿ ಐ ಮೀನ್ ಡೀಟೇಲ್ಡ್ ಪವರ್ ಆಫ್ ಸ್ಪರ್ಶ್. ಬಟ್ ಒನ್ ಥಿಂಗ್ ಈಸ್ ಶುವರ್, ಇಟ್ ಇಸ್ ಅನ್ ಆಕ್ಟ್ ಆಫ್ ಕ್ರೈಮ್ ಅಂಡ್ ಇಟ್ ಶುಡ್ ಬಿ ಬ್ರಾಟ್ ಇನ್ ಟು ದಿ ನೋಟಿಸ್ ಆಫ್ ಪೊಲೀಸ್ ಇನ್ ದಿ ಬಿಗಿನಿಂಗ್ ಇಟ್ ಸೆಲ್ಫ್. ಫಸ್ಟ್ ಮಟ್ಟಿಗೆ ನೀವು ಯೂನಿವರ್ಸಿಟಿ ಕಡೆಯಿಂದ ಲೋಪ್ ಆಗಿದೆ ಅಂತ ಹೇಳ್ತೀರಿ? ಖಂಡಿತ. ನನ್ಗೆ ಕೇಳಿರ್ತಾರೆ, ಈಗ ಜಿತೇಂದ್ರ ಕುಂದೇಶ್ವರ ಹೇಳಿದ್ದಾರ ಅಲ್ಲ, ನನ್ಗೆ ಪೇಪರ್ ಓದಿರ್ತಾರ, ನನ್ಗೆ ಅದು ವಾಟ್ ಐ ಅಂಡರ್ಸ್ಟುಡ್ ಈಸ್ ಇಟ್ ಈಸ್ ಅನ್ ಐ ಮೀನ್ ಗ್ರಾಸ್ ನೆಗ್ಲಿಜೆನ್ಸ್ ಫ್ರಮ್ ದಿ ಯೂನಿವರ್ಸಿಟಿ ಸೈಡ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಕಾಲಿಂಗ್. ರಮೇಶ್ ಅವರು ಬಹುಪಾಲ ವಿಷಯವನ್ನು ಸಮಗ್ರವಾಗಿ ಗಮನಿಸಿ ನೋಡಿ, ಒಂದು ಸಾಮಾನ್ಯ ನಾಗರಿಕರ ಅಭಿಪ್ರಾಯ, ಒಬ್ಬ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಇಂತಹ ಘನತೆ ಇರಬೇಕು ಅನ್ನುವ ಒಂದು ಕಾಳಜಿಯ ಜೊತೆಗೆ ಮಾತಾಡಿದ ವಿದ್ಯಾಪೀಠ ಈ ರೀತಿ ಕರಪ್ಟ್ ಸೆಂಟರ್ ಯಾಕೆ, ಕರಪ್ಟ್ ಸೆಂಟರ್ ಯಾಕೆ ಆಗ್ತದೆ? ನೀವು ಎಲ್ಲಾ ವಿಷಯದಲ್ಲಿ ಭ್ರಷ್ಟಾಚಾರ, ನಾನು ಇಷ್ಟು ಕೊಟ್ಟು ಬಂದಿದ್ದೇನೆ ಇಷ್ಟು ಮಾಡಬೇಕು. ಅಲ್ಲ, ಇಷ್ಟು ಕೊಟ್ಟು ಬಂದಿದ್ದೇನೆ ಅಂದ್ರೆ ನೀವು ಯಾರು ಸ್ಟೂಡೆಂಟ್ಸ್ ಹೇಳ್ತಾರೆ? ಅಲ್ಲಿ ಯಾರು ಅಧಿಕಾರವನ್ನು ಸ್ವೀಕರಿಸ್ತಾರೆ ಕುಲಪತಿಯಾಗಿ, ಈಗ ಅಲ್ಲಿ ಕುಲಪತಿ ಅಧಿಕಾರ ಯಾರಿಗೆ? ಪ್ರೊಫೆಸರ್ಗಳಿಗೆ. ಸಾಮಾನ್ಯವಾಗಿ ಪ್ರೊಫೆಸರ್ಗಳು ಇರ್ತಾರೆ, ಈಗ ಸೀನಿಯಾರಿಟಿ ಇಲ್ಲ, ಜಂಪ್ ಮಾಡ್ತಾರೆ, ಸೀನಿಯಾರಿಟಿಗಳನ್ನು ಕೊಡುದಿಲ್ಲ. ಸೀನಿಯಾರಿಟಿ ಇಲ್ಲ ಅಂತಿಲ್ಲ, ಕನಿಷ್ಠ 10 ವರ್ಷ ಪ್ರೊಫೆಸರ್ ಆಗಿ, ಅಲ್ಲ 10 ವರ್ಷ ಪ್ರೊಫೆಸರ್ ಆಗಿರ್ಬೇಕು. 10 ವರ್ಷ ಪ್ರೊಫೆಸರ್ ಆಗಿದ್ದವರು ಅವರಿಗೆ ಸಿಗ್ತದೆ ಅಲ್ಲ, ಅಂದ್ರೆ ಸೀನಿಯಾರಿಟಿಯನ್ನು ನೋಡುದಿಲ್ಲ ಅಂತ. ಈಗ ಕೆಲವೊಂದು ಕಡೆ ಸೀನಿಯಾರಿಟಿಯನ್ನು ಕೊಡ್ತಾರೆ, ಈಗ ಕಿರಿಯರಿಗೂ ಕೊಡ್ತಾರೆ, ಯಾರ ಹತ್ರ ಹೆಚ್ಚು ಕೊಡುವ ಸಾಮರ್ಥ್ಯ ಇದೆಯೋ. ನಾನು ಅಂದ್ರೆ ಕೆಲವರು, ನಾನು 25 ಕೊಟ್ಟು ಬಂದಿದ್ದೇನೆ. ಆಗ ಮೊನ್ನೆ ಈಗ ಸಿಕ್ಕಿ ಬಿದ್ದದೆ ಹೇಗೆ, ರಂಗಪ್ಪ ಆಮೇಲೆ ಕೃಷ್ಣನ್ ಭಕ್ತವತ್ಸಲಂ ರಿಪೋರ್ಟ್ ಏನ್ ಹೇಳಿದ್ರೆ, ಅವನನ್ನ ಒದ್ದು ಜೈಲಿಗೆ ಹಾಕಿಂತ ಹೇಳಿದೆ. ಇವರು ಕೋರ್ಟ್ಗೆ ಏನೋ ಕೈಕಾಲು ಹಿಡಿತಾ ಇದಾರೆ ಅಂದ್ರೆ, ಅಷ್ಟು ಓಪನ್ ಆಗಿ ಅವರು ಅಂದ್ರೆ ಅವ್ರ ಬಿಲ್ಡಿಂಗ್ ಅಲ್ಲಿ 150 ಕೋಟಿಯ ಬಿಲ್ಡಿಂಗ್ ನಲ್ಲಿ ಇವರು ಹಣ ನುಂಗಿದ್ದು. ಪ್ರತಿಯೊಂದು ಕಡೆ ಈ ತರ ಅಂದ್ರೆ ಸಂಶಯ ಬರ್ತದೆ, ಇಷ್ಟು ಪರ್ಸೆಂಟೇಜ್ 20% ಇವರಿಗೆ ಹೋಗ್ತದೆ, ಅಲ್ಲಿ ಯಾರು ಮೈನ್ ಯಾರಿದ್ದಾರೆ ಅವ್ರಿಗೆ 20% ಹಣ ಹೋಗ್ತದೆ.
ಅವ ಏನ್ ಯಾಕೆ ಹೋಗ್ತದೆ ಹೇಳಿದ್ರೆ ಅವ ಇಷ್ಟು ಜನಕ್ಕೆ ಕೊಟ್ಟಿರ್ತಾನೆ. ಅಲ್ಲ ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನೋಡುವಾಗ ಅಲ್ಲ ಇದು ಭದ್ರ ಈಗ ಹಾಗಾದ್ರೆ ಸಿಸಿ ಕ್ಯಾಮೆರಾ ಹಾಕಬೇಕು ಈ ಪ್ರಕರಣಕ್ಕೆ. ಒಂದ್ ನಿಮಿಷ ರಮಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆಗ ಒಂದು ವಿಷಯ ಹೇಳಿದೆ, ಮಾನ್ಯ ಜಿತೇಂದ್ರ ಕುಂದೇಶ್ವರ ಕೂಡ ಆ ವಿಷಯ ಪ್ರಸ್ತಾಪ ಮಾಡಿದ್ರು. ನೀವು ಕ್ಯಾಪ್ಷನ್ ಅಲ್ಲಿ ಕೂಡ ಹೇಳಿರುವಂತದ್ದು ಮಂಗಳೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿನಿಗೆ ಎಷ್ಟು ಸೇಫ್ ಅಂತ, ಎಷ್ಟು ಸೇಫ್ ಅಂತಾಗಿರಿ ನಾನು ವಿದ್ಯಾರ್ಥಿನಿಗೆ ಎಷ್ಟು ಸೇಫ್ ಅನ್ನೋದು ಪ್ರಶ್ನೆ ಎತ್ತಿದೆ. ನಮ್ಮಲ್ಲಿ ನಮ್ಮಲ್ಲಿ ಕ್ಯಾಪ್ಷನ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವವಿದ್ಯಾಲಯ ಉಳಿದ ವಿಚಾರಗಳಿಗೂ ಖಂಡಿತ 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 ತಗೊಳ್ಬಹುದು, ಖಂಡಿತ ತಗೊಳ್ಬಹುದು. ಆ ಭಾವನೆಯನ್ನು ರಮೇಶ್ ಅವರು ಕೂಡ ಈಗ ಫೋನ್ ಮಾಡಿದ ವ್ಯಕ್ತಪಡಿಸಿದ ಭಾವನೆಯನ್ನು ಅದನ್ನು ಗೌರವಿಸ್ತೇನೆ ನಾನು. ಇಲ್ಲಿ ನಾವೀಗ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಪ್ರಕರಣ ಆದ ಹಿನ್ನೆಲೆಯಲ್ಲಿ ಇನ್ನೂ ಸ್ವಲ್ಪ ಇದನ್ನು ಸ್ಥೂಲವಾಗಿ ಯೋಚನೆ ಮಾಡೋದಾಗಿದೆ. ಮಂಗಳೂರು ವಿಶ್ವವಿದ್ಯಾಲಯ ಅಂತ ಹೇಳುವಂಥದ್ದು ಇವತ್ತು ಕೊನಾಜಿಲ್ಲೆ ಅಂತ ಮಂಗಳ ಗಂಗೋತ್ರಿ ಕೇಂದ್ರ, ಸುಮಾರು 350 ಎಕರೆ ಜಾಗ ಇದೆ. ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಅಂತ ಹೇಳಿದ ತಕ್ಷಣ ಒಂದು ಕಾಲೇಜ್ ಕ್ಯಾಂಪಸ್ ಅಲ್ಲ ಅದು. ಕಾಲೇಜ್ ಕ್ಯಾಂಪಸ್ ಬೆಳಿಗ್ಗೆ 10 ಗಂಟೆಗೆ ಓಪನ್ ಆಗ್ತದೆ, ಸಂಜೆ 5 ಗಂಟೆ ಮುಗಿತದೆ. ಯೂನಿವರ್ಸಿಟಿಯಲ್ಲಿ 100+ ಜನ ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳಿದ್ದಾರೆ, ಬೇರೆ ರಾಜ್ಯದ ವಿದ್ಯಾರ್ಥಿಗಳಿದ್ದಾರೆ, ಹೊರ ರಾಜ್ಯದ ವಿದ್ಯಾರ್ಥಿಗಳಿದ್ದಾರೆ. ಇಂಥವ್ರು ಬಂದಾಗ ಅಲ್ಲಿಯ ಭದ್ರತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನನಗನಿಸಿದ್ರೆ ತುಂಬಾ ಗಂಭೀರವಾದ ಲೋಪಗಳಿದೆ, ಯಾಕಂತ ಹೇಳಿದ್ರೆ 350 ಎಕರೆ ಏರಿಯಾದಲ್ಲಿ ವಿಶ್ವವಿದ್ಯಾನಿಲಯ ಇದೆ, ಲೈಬ್ರರಿ ಇದೆ. ಭದ್ರತೆ ವಿಷಯಕ್ಕೆ ಕೊನೆ ಪಕ್ಷ ಒಂದು ಸಿಸಿ ಕ್ಯಾಮೆರಾವನ್ನು, ಅದೇ ವಿಷಯಕ್ಕೆ ನಾನು ಬರ್ತೇನೆ. ಲೇಡೀಸ್ ಹಾಸ್ಟೆಲ್ ಒಂದು ಭಾಗದಲ್ಲಿದೆ, 4 ಲೇಡೀಸ್ ಹಾಸ್ಟೆಲ್ ಇದೆ, ಇನ್ನೊಂದು ಭಾಗದಲ್ಲಿ ಲೈಬ್ರರಿ ಇದೆ, ಇನ್ನೊಂದು ಭಾಗದಲ್ಲಿ ಲ್ಯಾಬ್ ಇದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಲ್ಯಾಬ್ಗಳು ಬೇರೆ ಬೇರೆ ಕಡೆ ಇದೆ. ಇಲ್ಲಿಂದ ಮತ್ತೆ ಹಾಸ್ಟೆಲ್ಗೆ ಹೋಗಬೇಕಿದ್ರೆ ಸುಮಾರು 500 ಮೀಟರ್ 600 ಮೀಟರ್ 700 ಮೀಟರ್ ಹೋಗಬೇಕು. ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಕುರುಚಲು ಗಿಡದ ಮಧ್ಯಗಳಲ್ಲಿ ಹೋಗಬೇಕು, ಸರಿಯಾದ ರಸ್ತೆಗಳಿಲ್ಲ. ಇಂಥ ಸ್ಥಿತಿಯಲ್ಲಿ ದಿನದ 24 ಗಂಟೆ ಕೂಡ ಸಾರ್ವಜನಿಕರು ಮುಕ್ತವಾಗಿ ಓಡಾಡುವಂತ ವಾತಾವರಣ ಇದೆ. ಇಲ್ಲಿ ಭದ್ರತೆ ಬೇಕು, ಕುಂದೇಶ್ವರ ಅವರೇ. ಗೇಟ್ ಇಲ್ಲ ಮಾತ್ರ ಅಲ್ಲ, ಇಡೀ 350 ಎಕರೆ ಜಾಗಕ್ಕೆ ಸರಿಯಾದ ಕಂಪೌಂಡ್ ಹಾಲ್ ಇಲ್ಲ, ಇವತ್ತು ಕಂಪೌಂಡ್ ಇಲ್ಲ, ಮೊಬೈಲ್ ಕ್ಯಾಮೆರಾಗಳು ಸಿಸಿ ಕ್ಯಾಮೆರಾದ ಬಗ್ಗೆ ಕುಂದೇಶ್ವರ ಅವರು ಹೇಳಿದ್ರು. ಇವತ್ತು ಸಿಸಿ ಕ್ಯಾಮೆರಾ ಹಾಕಿದ್ರೆ ನಾಳೆ ಅದು ಇರುತ್ತೆ ಅನ್ನೋದು ಧೈರ್ಯ ನಮಗೆ, ಅದರ ಭದ್ರತೆ ಅದರ ಲೋಪ ಇದೆ. ಇಲ್ಲಿ ಸಾರ್ವಜನಿಕರಿಂದ ಇದು ಪಬ್ಲಿಕ್ಸ್ ಇಂದ ಎನ್ಕ್ರೋಚ್ಮೆಂಟ್ ಆಗಿದೆ ಜಾಗದು. ಅಂದ್ರೆ ಒಟ್ಟಿನಲ್ಲಿ ಮಂಗಳೂರು ಯೂನಿವರ್ಸಿಟಿ ಅನ್ನೋದು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಸರಿ ಅಂತ ಹೇಳ್ತಾ ಇದೆ. ಆ ಪ್ರಶ್ನೆ ಖಂಡಿತವಾಗಿ ಸರಿ, ಇದನ್ನು ಎತ್ತಿರ್ತಕ್ಕಂಥ ಸರಿ. ನಾನು ಇದನ್ನು ಯಾಕೆ ಇದನ್ನು ಉಲ್ಲೇಖ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಈಗ ನಮ್ಮ 4 ಲೇಡೀಸ್ ಹಾಸ್ಟೆಲ್ನ ಸುತ್ತಮುತ್ತ ಸಾರ್ವಜನಿಕರ ಹೋರಾಟ ಇದೆ. ಅದರಲ್ಲಿ ಕೂಡ 2 ಲೇಡೀಸ್ ಹಾಸ್ಟೆಲ್ ನಮ್ಮ ಮಂಗಳ ಹೈಸ್ಕೂಲ್ ಇದೆ, ನಮ್ದು ಹೈಸ್ಕೂಲ್ ಯೂನಿವರ್ಸಿಟಿಯಿಂದ ನಡೆಸುವಂತ ಹೈಸ್ಕೂಲ್ ಇದೆ, ಅದರ ಪಕ್ಕದಲ್ಲಿದೆ. ಅಲ್ಲಿ ಸಾರ್ವಜನಿಕರು ರಾತ್ರಿ 10 ಗಂಟೆ ತನಕ ಓಡಾಡ್ತಾರೆ. ಇಂಥ ವಾತಾವರಣದಲ್ಲಿ ದೆರಳಕಟ್ಟೆಯಲ್ಲಿ ಕಳೆದ ವರ್ಷ ಒಂದು ಪ್ರಕರಣ ಆಯಿತು, ದೆಹಲಿ ನಿರ್ಭಯ ಪ್ರಕರಣ ಆಯಿತು. ಇಂಥ ಪ್ರಕರಣಗಳಾಗಲಿಕ್ಕೆ ಅವಕಾಶ ಇಲ್ಲಿ ಯೂನಿವರ್ಸಿಟಿದೇ ಆದಂಥ ರಸ್ತೆ ಇದ್ದರೂ ಕೂಡ ಆ ರಸ್ತೆಯಲ್ಲಿ ಸಾರ್ವಜನಿಕವಾಗಿ ದಿನದ 24 ಗಂಟೆ ಕೂಡ ಸಾರ್ವಜನಿಕರು ಓಡಾಡುವಂಥ ವಾತಾವರಣ ಇದೆ. ಇದನ್ನು ತಡೆ ಹಿಡಿಯದೆ ವಿಶ್ವವಿದ್ಯಾಲಯ ಸನ್ನದಾದ ಭದ್ರತೆಯನ್ನು ಕಲ್ಪಿಸದಿದ್ದರೆ ಖಂಡಿತವಾಗಿ ಮುಂದಿನ ದಿವಸ ಅಪಾಯ ಇದೆ. ಆ ಅಪಾಯಗಳು ಆದ ಮೇಲೆ ಸರಿಪಡಿಸಿಕೊಳ್ಳುವುದಾಗಿ ಇವತ್ತೇ ಸರಿಪಡಿಸಿಕೊಳ್ಬೇಕಾದ ಅಗತ್ಯ ಇದೆ. ಕಳೆದ 8 ವರ್ಷಗಳಿಂದ ಈ ವಿಷಯದ ಚರ್ಚೆ ಆಗ್ತಿದೆ, ಇವತ್ತಲ್ಲ ಚರ್ಚೆ ಆಗುವಂಥದ್ದು. ಅಲ್ಲಿರ್ತಕ್ಕಂಥ ಖಾಸಗಿ ಯೂನಿವರ್ಸಿಟಿಯ ಖಾಸಗಿ ರಸ್ತೆ ಮೇಲೆ ಸಾರ್ವಜನಿಕರು ಕೂಡ ಹಕ್ಕು ಸಾಧನೆಯನ್ನು ಮಾಡ್ತಿದ್ದಾರೆ. ಸಾರ್ವಜನಿಕರಿಗೆ ಬೇರೆ ರಸ್ತೆ ಇದೆ, ಅದನ್ನು ತಡೆಯುವಂತಹ ಹಂತದಲ್ಲಿ, ಅದನ್ನು ಬಂದ್ ಮಾಡುವಂತಹ ಹಂತದಲ್ಲಿ ರಾಜಕೀಯ ಒತ್ತಡಗಳು ಕೂಡ ಬರ್ತದೆ. ರಾಜಕೀಯ ಒತ್ತಡಗಳು ಅದನ್ನು ಬಿಡಿ, ಸಾರ್ವಜನಿಕ ಬಿಡಿ ಅಂತ ಹೇಳಿ. ಉದಾಹರಣೆಗೆ ನಮಗೆ ಸಣ್ಣ ಒಂದು ವಿಷಯ, ನಾವು ತುಂಬ ಸತಿ ಚರ್ಚೆ ಮಾಡಿದ್ವಿ, ಸಣ್ಣ ಒಂದು ವಿಷಯ ಅಂತೇಳಿ ಅಟ್ಲೀಸ್ಟ್ ಲೇಡೀಸ್ ಹಾಸ್ಟೆಲ್ಗೆ ಕಂಪೌಂಡ್ ಹಾಕೋಣ ಅಂತ ಹೇಳಿ. ಅಲ್ಲ, ಲೇಡೀಸ್ ಹಾಸ್ಟೆಲ್ಗೆ ವಿಷಯ, ಒಂದು ವಿಷಯ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಇದೇ ಪ್ರಕರಣವನ್ನು ತೆಗೆದುಕೊಂಡು ಗಮನಿಸಿದ್ರು ಕೂಡ ವಿಸ್ತೃತವಾಗಿದ್ದಂತಹ ಒಂದು ಬಾಡಿ, ಸ್ಪರ್ಶಿನ ಬಾಡಿ, ನಾನು ಒಂದು ಉದಾಹರಣೆಗೆ ಅಷ್ಟೇ ಹೇಳ್ತಾ ಇದ್ದೇನೆ, ಅದು ಸಂಕೋಚಗೊಂಡು ಈ ವಿಷಯ ವಿಳಂಬ ಆಯಿತು, ಎಳೆಯಲ್ಪಟ್ಟಿತ್ತು. ಇದರ ಪರಿಣಾಮವಾಗಿ ನಮ್ಮ ವೀಕ್ಷಕರು ಹೇಳಿದ ಹಾಗೆ ಅಥವಾ ಕುಂದೇಶ್ವರ ಅವರು ಅಭಿಪ್ರಾಯ ಪಡುವ ಹಾಗೆ ಇದರಲ್ಲಿ ಸಾಕ್ಷ್ಯನಾಶದ ಸಾಧ್ಯತೆ ಇದೆ. ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾನಿಲಯದ ಒಟ್ಟು ವ್ಯಾಪ್ತಿಗೆ ಒಂದು ಕಂಪೌಂಡ್ ವಾಲ್ ಹಾಕಿದ್ರೆ ಅದು ಅಷ್ಟು ಸಂಕೋಚ ಆಗಿ ಅದರೊಳಗೆ ನಡೆಯುವಂತದ್ದು ಏನು ಹೊರಗಡೆ ಗೊತ್ತಾಗದೇ ಇರುವಂತಹ ಅಪಾಯ ಕೂಡ ಇಲ್ಲದೆ ಅದು ಭದ್ರತೆಗೆ ಹೊರಗಿನವರು ಹೋಗ್ತೀರಿ, ಆದ್ರೆ ಒಳಗಿನವರೇ ಇದ್ರೆ ಅದು ಯಾವತ್ತು ಮಾಡ್ತಾರೆ ಅಂದ್ರೆ ಕಂಪೌಂಡ್ ಪ್ರಶ್ನೆ ಬರುದಿಲ್ಲ. ಇದು ಭದ್ರತೆ ಅಂತ ಹೋಗ್ತೀರಿ, ಮುಂದುವರಿಸಿ. ಅಲ್ಲ, ಈಗ
ಆದ್ರೆ 5 ಕೋಟಿಯ ವೆಚ್ಚದಲ್ಲಿ ಕ್ಯಾಮರಾ ಹಾಕ್ಬೇಕು ಅಂತ 2-3 ವರ್ಷದ ಹಿಂದೆ ತೀರ್ಮಾನ ಆಗಿತ್ತು, ಟೆಂಡರ್ ಸಹಿತ ಹೋಗಿತ್ತು. ಆದ್ರೆ ಸಿಂಡಿಕೇಟ್ ಸದಸ್ಯರಿಗೆ ಹೆದರಿಕೆ ಆಯ್ತು. 2-3 ವರ್ಷದಿಂದ ಅಲ್ಲ, ಸುಮಾರು 6 ತಿಂಗಳ ಹಿಂದೆ ಈ ಪ್ರಸ್ತಾಪ ಬಂದಾಗ ಸಿಂಡಿಕೇಟ್ ಅದನ್ನು ಅಪೋಸ್ ಮಾಡಿತು. ಇನ್ನೊಂದ್ಸರಿ ಬಂತು, ಅದನ್ನು ಅಪೋಸ್ ಮಾಡಿತು 2 ವರ್ಷ ಅಪೋಸ್ ಮಾಡಿತು. ಆದ್ರೆ ಈಗ ಕಳೆದ ಸಿಂಡಿಕೇಟ್ ನಲ್ಲಿ ನಾವು ಸುಮಾರು ಯಾವ ಸೆನ್ಸಿಟಿವ್ ಪ್ಲೇಸ್ ಇದೆ, ಈಗ ಉದಾಹರಣೆ ಲೇಡೀಸ್ ಹಾಸ್ಟೆಲ್ ಸುತ್ತಮುತ್ತ, ಲೈಬ್ರರಿ ಸುತ್ತಮುತ್ತ, ಆ ತರದ ಸೆನ್ಸಿಟಿವ್ ಪ್ಲೇಸ್ ಗಳು ಯಾವ್ದಿದೆ ಅಂತ ಪ್ಲೇಸ್ ಅಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ CCTV ಹಾಕುವುದಕ್ಕೆ ಮೊನ್ನೆ ನಾವು ಅಂಗೀಕಾರ ಕೊಟ್ಟಿದ್ದೀವಿ. ಕಳೆದ ಸಿಂಡಿಕೇಟ್ 31ನೇ ತಾರೀಕು ಈಗ ಬಂದು, ಅದಕ್ಕಿಂತ ಮುಂಚೆ ಬಂದು ಟೆಂಡರ್ ಆಗಿ ಬಂದಿತ್ತು. ಅದನ್ನ ಸಿಂಡಿಕೇಟ್ ಹೆದರಿದ್ರು, ಸಿಂಡಿಕೇಟ್ ನ ವಿರೋಧದ ಕಾರಣಕ್ಕೋಸ್ಕರ ಅದು 5 ಕೋಟಿ ಪ್ರಶ್ನೆ ಕೂಡ ಅಲ್ಲ. ಇಡೀ ಕ್ಯಾಂಪಸ್ ಗೆ ಸರಿಯಾದ ಭದ್ರತೆಯನ್ನು ವ್ಯವಸ್ಥೆ ಮಾಡದೆ 5 ಕೋಟಿ ರೂಪಾಯಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಸಿಸಿ ಕ್ಯಾಮೆರಾ ಹಾಕಬೇಕಾ? ಸಿಸಿ ಕ್ಯಾಮೆರಾ ಅದನ್ನು ಕಾಯೋದು ಯಾರು? ಅದು ನಾಳೆ ಇರ್ತದ ಅನ್ನುವಂಥದ್ದು ಇದೆ. ಯಾಕಂದ್ರೆ ಸಾರ್ವಜನಿಕರು ಓಡಾಟ ದಿನದ 24 ಗಂಟೆ ಇದೆ. ಯಾವುದೋ ಒಬ್ಬಳು ವಿದ್ಯಾರ್ಥಿನಿ ಲ್ಯಾಬ್ ಅಲ್ಲಿ ರಾತ್ರಿ 2 ಗಂಟೆ ಕೆಲಸ ಮಾಡ್ತಾಳೆ, ಹಾಸ್ಟೆಲ್ ನಲ್ಲಿ ಲೈಬ್ರರಿಯಲ್ಲಿ ರಾತ್ರಿ 10 ಗಂಟೆ ಕೆಲಸ ಮಾಡ್ತಾಳೆ ಅವಳು. ಅವಳು ಮತ್ತೆ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ಸಿಸಿ ಕ್ಯಾಮೆರಾದ ಹೊರಗೆ ಬಂದದ್ರಿಂದ ಇದು ಸಿಸಿ ಕ್ಯಾಮೆರಾ ಕೇಸಿನಲ್ಲಿ, ಈ ಕೇಸಿನಲ್ಲಿ ಈಗ ಏನು ನಡೆದಿದೆ, ಲೇಡೀಸ್ ಟಾಯ್ಲೆಟ್ ನಲ್ಲಿ ಕ್ಯಾಮೆರಾ ಇಟ್ಟಂತಹ ಪ್ರಕರಣದಲ್ಲಿ ಮುಖಕ್ಕೆ ಕವರು ಮಾಡಿದಂತಹ ಒಬ್ಬ ವ್ಯಕ್ತಿತ್ವ ಬಹುಪಾಲು ಚಹರೆಯನ್ನು ಗುರುತಿಸಬಲ್ಲಂತದ್ದು ಸಿಸಿ ಕ್ಯಾಮೆರಾದಲ್ಲಿ ಆದರೂ ಸಿಗುವುದು ಇಷ್ಟೇ ಇಷ್ಟೇ ಇಷ್ಟೇ. ಸಿಸಿ ಕ್ಯಾಮೆರಾ ಇಟ್ಟರು 5 ಕೋಟಿ ಖರ್ಚು ಮಾಡಿ ಸಿಸಿ ಕ್ಯಾಮೆರಾ ಇಡೀ 300 ಆದ್ರೆ ಬೇರೆ ಬೇರೆ ಸಿಸಿ ಕ್ಯಾಮೆರಾಗಳಲ್ಲಿ ಯಾವ ಹೋದದ್ದು, ಎಲ್ಲಿ ಹೋದ, ಯಾವ ಕಡೆ ಹೋದ, ಅದೆಲ್ಲ ಈಗ ಇವನದ್ದು ಗೊತ್ತಾಗುದಿಲ್ಲ ಅಂತ ಈಗ ಅಲ್ಲ ಗೊತ್ತಾಗ್ತದೆ. ಅಂದ್ರೆ ಇದು ಮಾತ್ರ ಅಂತಲ್ಲ, ಇದು ಮೊಬೈಲ್ ಕ್ಯಾಮೆರಾ ಪ್ರಶ್ನೆ ಅಲ್ಲ, ಇನ್ನು ಬೇರೆ ದೇರಳಕಟ್ಟೆಯಲ್ಲಿ ಆದಂತ ಪ್ರಶ್ನೆಗಳು ಮತ್ತೆ ಸಿಸಿ ಕ್ಯಾಮೆರಾ ಇದ್ರೆ ಜನ ಹೆದರ್ತಾರೆ ಮುಂದೆ. ಆಮೇಲೆ ಒಂದು ಮೈನ್ ಅಲ್ಲಿಗೆ ಭದ್ರತೆ ಲೋಪ, ಅಲ್ಲಿ ಖಾಸಗಿ ಏಜೆನ್ಸಿಗೆ ಟೆಂಡರ್ ಕೊಟ್ಟಿದ್ದಾರೆ ಅವ್ರು, ಅಲ್ಲಿ ಅರ್ಧ ಸಂಬಳದಲ್ಲಿ ಬರುದು, ಅವರು ಹೆಚ್ಚಿನವರು ವೃದ್ಧರು, ಅಲ್ಲಿ ಮಕ್ಕಳೇ ಹೇಳುದು ಅಲ್ಲಿ ವೃದ್ಧರು, ಯಾರಾದ್ರೂ ಇಲ್ಲಿ ಯಾಕೆ ಹೊರಗೆ ಬಂದ್ರಿ, ಎಂಟ್ರಿ ಆದ್ರಿಂದ ಕೇಳಿದ್ರೆ ನೀವು ಕೊಟ್ರೆ ಅವ ಹೇಳಲಿಕ್ಕೆ ಆಗುದಿಲ್ಲ, ರಾತ್ರಿ ಹಗಲು ಬೇರೆ ಕಡೆ ಶಿಫ್ಟ್ ಮಾಡ್ತಾನೆ, ರಾತ್ರಿ ಇನ್ನೊಂದು ಕಡೆ ಶಿಫ್ಟ್ ಮಾಡಿ ಬರುವವರು. ಅಂದ್ರೆ ಒಂದು ಅದಕ್ಕೆಂದೇ ಮೀಸಲಿಟ್ಟ, ಅದಕ್ಕೆಂದೇ ಒಂದು ಶಿಸ್ತುಬದ್ಧವಾದ ಒಂದು ಭದ್ರತಾ ವ್ಯವಸ್ಥೆ ಇಲ್ಲ. ಒಂದು ಇರ್ಲಿಕ್ಕೆ ಒಂದು 25 ಜನ ಇದ್ದಾರೆ, ಇಲ್ಲ ಕಂಪೌಂಡ್ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಆದ್ರೆ ಬಾಯ್ಸ್ ಹಾಸ್ಟೆಲ್ ಹಿಂಭಾಗದಲ್ಲಿ ಖಾಲಿ ಓಪನ್ ಅಂದ್ರೆ ಭದ್ರತೆ. ಬಾಯ್ಸ್ ಹಾಸ್ಟೆಲ್ ಹಿಂಭಾಗ ಅಲ್ಲ, ಲೇಡೀಸ್ ಹಾಸ್ಟೆಲ್ ಹಿಂಭಾಗ ನೋಡಿ, ನಾನು ಹೋಗ್ಲಿಲ್ಲ ಆ ಕಡೆ. ಲೇಡೀಸ್ ಹಾಸ್ಟೆಲ್ ಹಿಂಭಾಗದಲ್ಲಿ ಸಾರ್ವಜನಿಕರು ರಾತ್ರಿ 10 ಗಂಟೆ ಹೋರಾಟ ಮಾಡ್ತಾರೆ ಅಲ್ಲಿ ಶೌಚಾಲಯ. ಒಟ್ಟು ಈಗ ನೀವು ಸಿಂಡಿಕೇಟ್ ಸದಸ್ಯರಾಗಿ ನೀವು ಗಮನಿಸುವ ಹಾಗೆ ಇದನ್ನು ಹೇಗೆ? ಖಂಡಿತವಾಗಿಯೂ ಈ ಪ್ರಕರಣದ ಮೊದಲೇ ಸುಮಾರು ಈಗ ನೀವು 5 ಕೋಟಿಯ ಟೆಂಡರ್ ಪ್ರಕರಣ ಬಂತು, ಟೆಂಡರ್ ಪ್ರಕ್ರಿಯೆಯಾಗಿ CCTV ಒಂದು ವಿಷಯ ಬಂತು. ಆ ಸಂದರ್ಭದಲ್ಲಿ ಕೂಡ ಇದನ್ನ ಹಿಂದೇಟ್ ಹಾಕಿದ್ದು ಸಿಂಡಿಕೇಟ್. ಯಾಕಂತ ಹೇಳಿದ್ರೆ ಇದನ್ನ 5 ಕೋಟಿ ಇದನ್ನು ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡಿದ್ರೆ ಅದನ್ನು ಉಳಿಸಿಕೊಳ್ಳೋದು ಹೇಗೆ, ಅದನ್ನು ಕಾಪಾಡೋದು ಹೇಗೆ, ಅದರ ಸಿಸಿ ಕ್ಯಾಮೆರಾದ ರಕ್ಷಣೆ ಯಾರು ಮಾಡೋದು, ಅದು ನಾಳೆ ಇರ್ಲಿಕ್ಕಿಲ್ಲ ಅನ್ನೋ ಭಾವನೆ ಬಂತು. ಈ ಹಿನ್ನೆಲೆಯಲ್ಲಿ ಒಟ್ಟು ಯೂನಿವರ್ಸಿಟಿ ಆಸ್ತಿಗಳ ರಕ್ಷಣೆ ಮತ್ತು ಅದರ ಭದ್ರತೆ ದೃಷ್ಟಿಯಿಂದ ಕಳೆದ 3 ಸಿಂಡಿ ಮೋಸ್ಟ್ಲಿ ಮೇಲೆ ಒಬ್ಬ ಎಸ್ಟೇಟ್ ಆಫೀಸರ್ ನೇಮಕ ಮಾಡಿದ್ವಿ ನಾವು. ಎಸ್ಟೇಟ್ ಆಫೀಸರ್ನ ಹೊಸ ಡೆಸಿಗ್ನೇಷನ್, ಆ ಎಸ್ಟೇಟ್ ಆಫೀಸರ್ ಈ ಎಲ್ಲ ಕೆಲಸನ ಕೊಟ್ಟಿದ್ದೀವಿ ನಾವು. ಇದೆಲ್ಲ ಆದ ಮೇಲೆ ಸಿಸಿ ಕ್ಯಾಮೆರಾದ ವಿಷಯ ಬರಬೇಕು ಅನ್ನೋದು ನಮ್ಮ ಯೋಚನೆ. ಈಗ ಉದಾಹರಣೆಗೆ ನಮಗೆ ಸಾರ್ವಜನಿಕರಿಂದ ಕೂಡ ಸಹಕಾರ ಬೇಕು ಈ ವಿಷಯದ ಸಂಬಂಧಪಟ್ಟಂತೆ, ರಕ್ಷಣೆ ವಿಷಯ ಸಂಬಂಧಪಟ್ಟಂತೆ. ಯಾಕಂದ್ರೆ ವಿಶ್ವವಿದ್ಯಾನಿಲಯ ಅನ್ನುವಂಥದ್ದು ಅಲ್ಲಿ ಒಂದು ರಸ್ತೆ ಇದೆ, ಸಾರ್ವಜನಿಕ ಓಡಾಡಬಹುದು ಅನ್ನುವಂಥದ್ದು ಸಾಮಾನ್ಯವಾಗಿ ನಮ್ಮ ತಿಳುವಳಿಕೆ. ಆದರೆ ಅಲ್ಲಿ ದೇಶ ವಿದೇಶಗಳಿಂದ ಬಂದಿರುವ ವಿದ್ಯಾರ್ಥಿಗಳಿದ್ದಾರೆ, ಅವರ ರಕ್ಷಣೆ ಜವಾಬ್ದಾರಿ ನಮ್ಮದು, ಅವರ ರಕ್ಷಣೆ ಜವಾಬ್ದಾರಿ ನಮ್ಮದು. ಹಾಗಾಗಿ ಆ ರಸ್ತೆಯನ್ನು ಬಿಟ್ಟು ಕೊಡುವ ಬಗ್ಗೆ ಸ್ಥಳೀಯವಾಗಿ ಅಲ್ಲಿನ ಪಂಚಾಯತ್ ಇರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು, ಸಾರ್ವಜನಿಕರು ಕೂಡ ಇವತ್ತು ತಮ್ಮ ವಾಹಿನಿಯಲ್ಲಿ ಇದು ಚರ್ಚೆ ಆಗ್ತಿದೆ. ಈ ವಿಷಯವನ್ನು ನಾನು ಹೇಳಲಿಕ್ಕೆ ನಾನು ಕಳೆದ ಸಿಂಡಿಕೇಟ್ನಲ್ಲಿದ್ದ ಕೂಡ ಇದನ್ನು ನಾನು ಚರ್ಚೆ ಮಾಡಿದ್ದೇನೆ. ಯಾಕಂತೇಳಿದ್ರೆ ಅದು ವಿಶ್ವವಿದ್ಯಾನಿಲಯದ ಬಗ್ಗೆ ಸಾರ್ವತ್ರಿಕವಾದಂತಹ ಒಂದು ಗೌರವ ಇದೆ, ಖಂಡಿತ ಎಲ್ಲಿ ಅದು ನಷ್ಟ ಆಗ್ತದೆ ಅಂದ್ರೆ ಆ ಹೆದರಿಕೆ ನಮಗೆ ಬಚ್ಚಿಟ್ಟಾಗ. ಇವತ್ತು ಇತ್ತೀಚೆಗೆ ಪ್ರಾರಂಭ ಆಗಿರುವಂತ ಈಗ ಅಲ್ಲಿ ಏನು ವ್ಯಾಲ್ಯೂಯೇಷನ್ ಒಂದು ಭಯಂಕರ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ, ಇಲ್ಲಿ ಪಾಸ್ ಆದವರು ಎಲ್ಲೂ ಹಾಗೆ ಆ ರೀತಿಯ ಒಂದು ಗೌರವ ಇದೆ. ಅಲ್ಲ ಒಂದು ಇನ್ನೂ ಒಂದಿದೆ, ಮಂಗಳೂರು ಯೂನಿವರ್ಸಿಟಿಯಲ್ಲಿ 60% ಮಾತ್ರ ಮಾರ್ಕ್ ಕೊಡುದು, ಅದೇ ವಿದ್ಯಾರ್ಥಿಗೆ ಬೇರೆ ಯಾವ ಯೂನಿವರ್ಸಿಟಿಗೆ ಹೋದ್ರು 70, 80, 90 ವರೆಗೂ ಅದು ಅಲ್ಲ ಅದು 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 ವಿದ್ಯಾರ್ಥಿಗಳ ವ್ಯಾಲ್ಯೂ ನಾನು ಹೇಳುವಂತದ್ದು. ಈಗ ಕೆಲವೊಂದು ಕರೆ ಇದೆ, ಮಾತಾಡ್ಕೊಳ್ಳಿ. ಹಲೋ 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 ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ?
ಜಯಕಿಶೋರ್ ಅಂತೇಳಿ. ಹಲೋ ಹಲೋ, ನನ್ನ ಹೆಸರು ಜಯಕಿಶೋರ್ ಅಂತೇಳಿ. ಹೇಳಿ ಜಯಕಿಶೋರ್. ಇದೊಂದು ಪ್ರೋಗ್ರಾಮ್ ಮಾಡ್ತಾಯಿದೆಯಲ್ಲ, ಅದ್ರ ಬಗ್ಗೆ ಜಸ್ಟ್ ಒಂದು ಮಾಹಿತಿ ಕೊಡ್ಲಿಕ್ಕೆ ಹೇಳಿ ಹೇಳಿ ಹೇಳಿದ್ರೆ ಇದು ಸರ್, ಇದಕ್ಕೆ ಒಂದು ಸೊಲ್ಯೂಷನ್, ಎಲ್ಲಾ ಕಡೆನೂ ಸಿ ಸಿ ಟಿ ವಿ ಇದೆ ಅಲ್ವಾ? ಹಲೋ ಹಲೋ, ನನ್ನ ಹೆಸರು ಜಯಕಿಶೋರ್. ಹೇಳಿ, ಮುಂದುವರಿಸಿ. ಸಿ ಸಿ ಟಿವಿ ಅಂತ ಏನೋ ಹೇಳ್ತಾ ಇದ್ರಿ, ಹೇಳಿ ಮುಂದುವರಿಸಿ. ಅಲ್ಲ, ಸಿ ಸಿ ಟಿವಿ ಕ್ಯಾಮ್ರಾ ಎಲ್ಲ ಹಾಕಿದ್ರು ಪ್ರಯೋಜನ ಎಲ್ಲ ಅಂತ ಹೇಳೋದು ವಿಷಯ ಅಂತ ಹೇಳಿದ್ರೆ, ಅದಕ್ಕೆ ಮಾನಿಟರ್ ಮಾಡ್ಲಿಕ್ಕೆ ಯಾರನ್ನು ಇಲ್ಲಿ ಇರೋದಿಲ್ಲ. ಅದೊಂದು ದೊಡ್ಡ ಒಂದು ಫಾಲ್ಟ್ ಸರ್. ಅಲ್ಲ, ಅದೆಲ್ಲ ಮಾಡ್ಬೇಕು ಅಂತ ಹೇಳುದು ನಾವು. ಅದೇ ಮಾನಿಟರ್ ಮಾಡ್ಬೇಕು ಅಂತ. ಸೆಕ್ಯೂರಿಟಿ ಅವರನ್ನು ಹಾಕ್ತಾರೆ ಅವ್ರೀಗ. ನೀವು ಹೇಳ್ತಿದ್ರಿ ಇದು ಒಂದ್ ಕಡೆ ಕೆಲಸ ಮಾಡ್ತಾರೆ, ಇನ್ನೊಂದ್ ಕಡೆ ಬರ್ತಾರೆ, ನೈಟ್ ಬಂದು ಅವ್ರು ಮೀಟಿಂಗ್ ಮಾಡ್ತಾರೆ ಅಂತೇಳಿ. ಅವ್ರದ್ದು ಕರೆಕ್ಟ್ ಆಗಿ ಈಗ ಬೇಸಿಕ್ ಪೇಮೆಂಟ್ ಎಲ್ಲ ಕೊಟ್ರೆ ಒಂದೇ ಕಡೆ ಅವ್ರು ಕೆಲಸ ಮಾಡ್ತಾರೆ. ಇವ್ರದೇ ಒಂದು ತಂಡ ಮಾಡ್ಬೇಕು ಅಲ್ವಾ? ಹೌದು ಹೇಳಿ. ಅದು ಯಾರು ಮಾಡೋದಿಲ್ಲ ಅಲ್ಲೆಲ್ಲ. ಅಲ್ಲೆಲ್ಲ ನಮ್ಗೆ ಗೊತ್ತಿದೆ, ಅಲ್ಲಿ ಜಾಸ್ತಿ ಜಾಸ್ತಿ ಬೇರೆ ಅವ್ರಿಗೆ 7,000-8,000 ಅಷ್ಟೇ ಕೊಡ್ತಾರೆ. ಅಲ್ಲ, ನಿಮ್ ಪ್ರಕಾರ ಯಾರು ಮಾಡ್ಬೇಕು ಅಂತ ಅದನ್ನು? ಅಲ್ಲ, ಅದು ಒಂದು ನೀವು ನನ್ಗೆ ಅದು ಕರೆಕ್ಟ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ರೂ ಅದ್ ಬಗ್ಗೆ ಸ್ವಲ್ಪ ನೀವು ಭದ್ರತೆಯ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ. ಭದ್ರತೆ ಅಂತ ಹೇಳಿದ್ರೆ ಈಗ ಸೆಕ್ಯೂರಿಟಿ ಹಾಕಿದ್ರು ಅದು ನೀವು ಕರೆಕ್ಟ್ ನೋಡಿ, ಒಂದು ಔಟ್ಸೋರ್ಸ್ ಕಾಂಟ್ರಾಕ್ಟ್ ಅಲ್ವಾ? ಅವರು ನಿಮ್ಮ ಯೂನಿವರ್ಸಿಟಿ 10,000 ರೂಪಾಯಿ 15,000 ರೂಪಾಯಿ ಒಬ್ಬೊಬ್ಬರ ಮೇಲೆ ತಗೊಳ್ತಾರೆ. ಆದ್ರೆ 10,000-12,000 ರೂಪಾಯಿ ತಗೊಳ್ಳೋದು, ಇವ್ರಿಗೆ ಕೊಡೋದು ಖಾಲಿ 8,000 ರೂಪಾಯಿ. ಇಲ್ಲ, ಏನು ನಿಮ್ಮ ಕಳಕಳಿ ಅರ್ಥ ಆಗುತ್ತೆ ಅಂದ್ರೆ, ಒಟ್ಟಿನಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರೆ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬಹುದು ಅಂತ ಹೇಳುದು ಅಲ್ವಾ? ಓಕೆ ಜಯಕಿಶೋರ್ ಅವರೇ, ಕಾಲ್ ಮಾಡಿದ್ದಕ್ಕೆ ಧನ್ಯವಾದ. ಈ ಖಾಸಗಿ ಭದ್ರತಾ ಏಜೆನ್ಸಿಗಳ ಸಂಬಂಧಪಟ್ಟಂತೆ, ಖಾಸಗಿ ಭದ್ರತಾ ಏಜೆನ್ಸಿಗಳನ್ನು ಮುಖಾಂತರ ಭದ್ರತಾ ಸಿಬ್ಬಂದಿಗಳ ನಿಯೋಜನೆ ಆಗ್ತದೆ. ಯೂನಿವರ್ಸಿಟಿ ಸಾಮಾನ್ಯವಾಗಿ ಮಿನಿಮಮ್ ವೇಜಸ್ ಆಕ್ಟ್ ಅನ್ನ ಫಾಲೋ ಮಾಡ್ತದೆ. ಆ ಆಕ್ಟ್ ನ ಪ್ರಕಾರವೇ ಭದ್ರತಾ ಸಿಬ್ಬಂದಿಗೆ ಪಾವತಿ ಮಾಡುವಂತದ್ದು ಮಾಡ್ತದೆ. ಇಲ್ಲಿ ಇಲ್ಲಿ ಲೋಪ ಆಗ್ತಿರುವಂತದ್ದು, ಭದ್ರತಾ ಏಜೆನ್ಸಿಗಳಿಂದ ಅವರಿಗೆ ಪೇಮೆಂಟ್ ಸರಿಯಾಗುವುದಿಲ್ಲ, ಅವರಿಗೆ 8 ಗಂಟೆ ಡ್ಯೂಟಿ ಬದಲು 12 ಗಂಟೆ ಡ್ಯೂಟಿ ಕೊಡ್ತಾರೆ. ಈ ಎಲ್ಲ ಸಂಬಂಧಪಟ್ಟಂತೆ ಅವರನ್ನ ನಾವು ಸಿಂಡಿಕೇಟ್ ನಲ್ಲಿ ಕೂಡ ಈ ವಿಷಯ ತರಾಟೆ ತಗೊಂಡಿದ್ದೇವೆ. ಮೂಲಭೂತವಾಗಿರುವಂತದ್ದು, ಪ್ರೈವೇಟ್ ಏಜೆನ್ಸಿ ಯಾರು ಸೆಕ್ಯೂರಿಟಿ ಏಜೆನ್ಸಿ ಇಟ್ಕೊಂಡಿರ್ತಾರೆ, ಅವರು ಒಂದು ನಿಗದಿತ ಮೊತ್ತದ ಮೇಲೆ ಯೂನಿವರ್ಸಿಟಿ ಜೊತೆಗೆ ವ್ಯವಹಾರ ಮಾಡೋದ್ರಿಂದ ಹೀಗಾಗ್ತದೆ ಅಂತ ಅವರಿಗೆ ಮತ್ತೆ ಯಾಕೆ ಕೊಡಬೇಕು? ಯೂನಿವರ್ಸಿಟಿ ಯೂನಿವರ್ಸಿಟಿ ಅದರಲ್ಲಿ ಬಾರ್ಗೇನ್ ಮಾಡೋದಿಲ್ಲ, ಅದರಲ್ಲಿ ನೆಗೋಸಿಯೇಷನ್ ಮಾಡೋದಿಲ್ಲ. ಮಿನಿಮಮ್ ವೇಜಸ್ ಆಕ್ಟ್ ಏನಿದೆ ಆ ಮಿನಿಮಮ್ ಕೊಡೋದನ್ನ ಕೊಡ್ತದೆ, ಮಿನಿಮಮ್ ಅರ್ಧ ಕೊಡ್ತಾರೆ ಇವರಿಗೆ, ಅರ್ಧ ಇವರಿಗೆ ಕೊಡ್ತಾರೆ, ಉಳಿದರ್ಧ ಯಾರಿಗೆ? ಅಲ್ಲ, ಅವರ ಮೇಲೆ ಅಲ್ಲ, ಏಜೆನ್ಸಿಯವರೇ ತಿಂತಾರೆ ಅಲ್ಲಿಯ ಸಿಬ್ಬಂದಿ. ಕೆಲವೊಮ್ಮೆ ಆಚೆ ಈಚೆ ಇರ್ತದೆ ಬಿಡಿ, ಅಲ್ಲಿಯ ಸಿಬ್ಬಂದಿಗಳ ಮೇಲೆ ನಮ್ಗೆ ನೇರ ಹಿಡಿತ ಕಂಟ್ರೋಲ್ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವೇ ಒಬ್ಬ ಸೆಕ್ಯೂರಿಟಿ ಆಫೀಸರ್ ನಾವು ನೇಮಕ ಮಾಡಿದ್ವಿ. ಆ ಸೆಕ್ಯೂರಿಟಿ ಆಫೀಸರ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಗಾಡಿ ಕೂಡ ಕೊಟ್ಟಿದ್ದೇವೆ, ಒಂದು ಜೀಪ್ ಕೊಟ್ಟಿದ್ದೇವೆ. ಅವ್ರೇನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ, ರಾತ್ರಿ ಇಡೀ ಕೂಡ ದಿವಸದಲ್ಲಿ 2 ಗಂಟೆಗೊಮ್ಮೆ 3 ಗಂಟೆಗೊಮ್ಮೆ ಆ ನಿರ್ದಿಷ್ಟ ಪಡಿಸಿದ ಪ್ರದೇಶದ ನಿಧಾನೆಯ ಇಲ್ವನ ಚೆಕ್ ಅನ್ನು ಯೂನಿವರ್ಸಿಟಿ ಮತ್ತೆ ಮಾಡ್ತಿದೆ. ಓಕೆ ಓಕೆ, ಅಂದ್ರೆ ಈಗ ಈ ಬೆಳಿಗ್ಗೆ 5:30-6 ಗಂಟೆ ಸಮಯಕ್ಕೆ ಆದಂತೂ ಈ ಇವರಿಗೂ ಅದರ ಮಧ್ಯೆ ನಮ್ಮ ಸೆಕ್ಯೂರಿಟಿ ಆಫೀಸರ್ ಹೋಗಿ ಅಲ್ಲಿ ಸೆಕ್ಯೂರಿಟಿ ನಿಧಾನ ಇಲ್ವನ ಚೆಕ್ ಮಾಡೋದು ವ್ಯವಸ್ಥೆ ಯೂನಿವರ್ಸಿಟಿ ಇದೆ. ಈಗ ಈ ಲೇಡೀಸ್ ಟಾಯ್ಲೆಟ್ ನಲ್ಲಿ ಸಿಕ್ಕಿದಂತಹ ಉಪಕರಣದಲ್ಲಿ ಇದ್ದಂತಹ ವ್ಯಕ್ತಿಯ ಚಹರೆ ಇವರಿಗೂ ಗೊತ್ತಾಗಿಲ್ಲ. ಇವರ ಹತ್ರ ಏನಾದ್ರು ತೋರಿಸಿದಿರಾ ಆ ಚಿತ್ರ? ಯಾರು ಅಂತ ಮುಖಕ್ಕೆ ಬಟ್ಟೆ ಮಾಡಿಲ್ಲ. ಆ ತನಿಖೆ ವಿವರ ನಾವು ಕೇಳಿಲ್ಲ, ಆ ತನಿಖೆ ವಿವರ ತಿಳಿದಿಲ್ಲ, ಕೇಳಿಲ್ಲ. ಮತ್ತು ಇದರ ಬಗ್ಗೆ ಒಂದಷ್ಟು ಚರ್ಚೆ ಮುಂದುವರಿತದೆ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಯೂನಿವರ್ಸಿಟಿ ಎಷ್ಟು ಸೇಫ್ ಅನ್ನುವ ನೇರ ಪ್ರಸಾರದ ಕಾರ್ಯಕ್ರಮ, ಮುಖ್ಯವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತೆ. ಕೇವಲ ಕಂಪೌಂಡ್ ಇಲ್ಲ ಅನ್ನುವಂತಹ ವಿಷಯದ ಜೊತೆಗೆ 10 ಹಲವು ವಿಚಾರಗಳನ್ನು ಇಲ್ಲಿ ಅನಾವರಣ ಮಾಡ್ತಾ ಇದ್ದಾರೆ ಪತ್ರಕರ್ತ ಜಿತೇಂದ್ರ ಕುಂದೇಶ್ವರ್ ಮತ್ತು ಸಿಂಡಿಕೇಟ್ ಮೆಂಬರ್ ಹರೀಶ್ ಆಚಾರ್ ಅವರು. ನಿಮ್ಮ ದೂರವಾಣಿ ಕರೆಗಳು ಕೂಡ ಈ ಅನಾವರಣದಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇವೆ. ನೀವು ಹೇಳ್ತಾ ಇದ್ದ ಪ್ರಕಾರ
ಈ ಒಟ್ಟು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮಾಡುವಂತಹ ಎಲ್ಲ ಖರ್ಚುಗಳ ಮೂಲಕ ಅಥವಾ ಸಿಸಿ ಕ್ಯಾಮೆರಾ ಅಳವಡಿಕೆಯ ಮೂಲಕ ಅದರ ನಿರ್ವಹಣೆಯ ಜವಾಬ್ದಾರಿಯನ್ನು ನೀಡುವುದರ ಮೂಲಕ ಈ ಸಮಸ್ಯೆ ಪರಿಹಾರ ಆಗದು ಅಂತ ಕುಂದೇಶ್ವರ ಅವರು ಹೇಳುವ ಪ್ರಕಾರ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರೆ ಇದರ ಒಳಗಿರುವಂತಹ ಇನ್ನಷ್ಟು ವಿಚಾರಗಳು ಹೊರಗಡೆ ತಿಳಿಯಬಾರದೇ ಇದ್ದಂಥದ್ದು ಹೊರಗಡೆ ತಿಳಿಯುತ್ತದೆ ಅನ್ನುವ ಕಾರಣಕ್ಕಾಗಿ ಸಿಂಡಿಕೇಟ್ ಸದಸ್ಯರು ಸೇರಿದ ಹಾಗೆ ಸಿಸಿ ಕ್ಯಾಮೆರಾ ಅಳವಡಿಕೆಯನ್ನು ಒಂದು ಹಂತದಲ್ಲಿ ವಿರೋಧಿಸಿದರು ಅಂತ. ಇಂತಹ ಘಟನೆ ನಡೆದ ಬಳಿಕವಾದರೂ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳದೆ ಹೋದರೆ ಮಂಗಳೂರು ಯೂನಿವರ್ಸಿಟಿಗಿರುವಂತಹ ಘನತೆ ಮಾನ್ಯತೆ ಅಂಕಗಳ ಬಗ್ಗೆ ಇರ್ಬೋದು ವ್ಯವಹಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ಒಂದೊಂದಾಗಿ ಕಳಚಿ ಬಿದ್ದರೆ ಬಸವರಾಜ ರಾಯರೆಡ್ಡಿ ಅವರು ಹೇಳಿದಂತಹ ಯೂನಿವರ್ಸಿಟಿಗೂ ಮಂಗಳೂರು ಯೂನಿವರ್ಸಿಟಿಗೂ ವ್ಯತ್ಯಾಸವೇ ಇಲ್ಲದಂತೆ ಆಗುವಂತಹ ಪರಿಸ್ಥಿತಿ ಬಂದಿತ್ತಲ್ಲ ಅಂತ ಇದಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತವಾಗಿಯೂ ಈ ನಿಟ್ಟಿನಲ್ಲಿ ಕೇವಲ ಯೂನಿವರ್ಸಿಟಿ ಮಾತ್ರ ಅಲ್ಲ, ಯೂನಿವರ್ಸಿಟಿ ಖಂಡಿತವಾಗಿ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಮತ್ತು ಸಾರ್ವಜನಿಕರು ಜನಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಸಹಕರಿಸಬೇಕು. ಉದಾಹರಣೆಗೆ 10-15 ವರ್ಷಗಳ ಹಿಂದೆ ಪ್ರಾರಂಭ ಆಗಿರುತ್ತೆ ತುಮಕೂರು ಯೂನಿವರ್ಸಿಟಿ. ಇವತ್ತು ಭದ್ರತೆ ದೃಷ್ಟಿಯಿಂದ ಅದು ಪೂರ್ತಿ ಸಾರ್ವಜನಿಕರ ಓಡಾಡೋ ಜಾಗ, ಅಲ್ಲಿ ಇವತ್ತು ಸಾರ್ವಜನಿಕರ ಓಡಾಡಕ್ಕೆ ನಿಯಂತ್ರಣ ಇದೆ. ಒಂದು ಕರೆ ಇದೆ. ಹಲೋ, ಹಲೋ ರಮಣ್ ರಾಯ್, ನಮಸ್ಕಾರ. ನಮಸ್ತೆ, ನಾನು ರಮೇಶ್ ತಿರುಗಿ ಫೋನ್ ಮಾಡ್ತಾ ಇದ್ದೇನೆ. ಹೇಳಿ ರಮೇಶ್ ಅವರು, ಏನು ಬಾಕಿ ಆಯ್ತು? ಇದೆ ಅದೇ ಈಗ ನಾನು ಕೇಳ್ತಾ ಇದ್ದೆ ನಿಮ್ಮ ಇದು ಡಿಸ್ಕಷನ್ ಡಿಬೇಟಿಂಗ್. ಈಗ ಅವ್ರು ಹೇಳಿದ್ರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಎಲ್ಲ ಇದಾರೆ ಅಲ್ಲಿ, ನಾವು ಇಷ್ಟು ರೆಪ್ಯುಟೇಷನ್ ಇರೋ ಯೂನಿವರ್ಸಿಟಿಗೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇರುವಾಗ ಈ ರೀತಿಯ ಸೆಕ್ಯೂರಿಟಿ ಇಲ್ಲದೆ ಯಾವುದೇ ಸುರಕ್ಷತೆ ಇಲ್ಲದೆ ಅವರನ್ನು ಇಟ್ಕೊಂಡ್ರೆ ದಟ್ ವಿಲ್ ಬಿ ಅಟ್ ದಿ ಕಾಸ್ಟ್ ಆಫ್ ಅವರ್ ನೇಷನ್ಸ್ ಪ್ರೈಡ್ ನಂಬರ್ ಒನ್. ನಾಳೆ ಏನಾದ್ರು ಫಾರಿನ್ ಸ್ಟೂಡೆಂಟ್ಸ್ಗೆ ಏನಾದ್ರು ಆದ್ರೆ ಇದು ಲೋಕ ಎಲ್ಲ ನಮ್ಮ ಮಾನ ಮೂರು ಕಾಸ್ ಆಗುತ್ತೆ. ವೆರಿ ವೆರಿ ಸ್ಕ್ಯಾರಿ ಆಕ್ಚುಲಿ. ಒಮ್ಮೆ ಅದು ಹಾಳಾದ್ರೆ ಮತ್ತೆ ಅದು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಮತ್ತೆ ಈಗ ಅವ್ರು ಹೇಳಿದ್ರು ಸೆಕ್ಯೂರಿಟಿ ಏಜೆನ್ಸಿ ಅವ್ರಿಗೆ ಕೊಟ್ಟು ಬಿಟ್ರೆ, ಸೆಕ್ಯೂರಿಟಿ ಏಜೆನ್ಸಿ ಕೊಟ್ಟು ಬಿಟ್ರೆ ನಮ್ಮ ಕೆಲಸ ಮುಗಿಯುವುದಿಲ್ಲ. ಅದು ರೆಪ್ಯೂಟೆಡ್ ಸೆಕ್ಯೂರಿಟಿ ಏಜೆನ್ಸಿ ಕೊಡ್ಬೇಕು. ಯಾರು ಟ್ರ್ಯಾಕ್ ರೆಕಾರ್ಡ್ ಇದೆ, ಯಾರ್ದು ಪ್ರೊಫೈಲ್ ಸ್ಟ್ರಾಂಗ್ ಇದೆ, ಯಾರಿಗೆ ಕಮ್ಮಿಗೆ ಯಾರೋ ಕೊಡ್ತಾರೆ ತಗೊಳ್ತಾರೆ ಅಂತ ಹೇಳಿ ಅವರಿಗೆ ಕೊಟ್ಟು ಬಿಟ್ರೆ ಈ ರೀತಿಯ ಜನ ಸಿಗ್ತಾರೆ ನಮ್ಗೆ. ದೇರ್ ಇಸ್ ಅ ಸೇಯಿಂಗ್ ಇನ್ ಇಂಗ್ಲಿಷ್, ಇಫ್ ಯು ಥ್ರೋ ಪೀನಟ್ಸ್ ಯು ವಿಲ್ ಗೆಟ್ ಓನ್ಲಿ ಮಂಕೀಸ್. ನೀವು ವಿ ಶುಡ್ ಗಿವ್ ಆಕ್ಚುಲಿ ಅದ ಕರೆಕ್ಟ್ ಕೊಟೇಶನ್ ತೆಗೊಂಡು ಅವ್ರ ರೆಪ್ಯುಟೇಷನ್, ಅವರ ಟ್ರ್ಯಾಕ್ ರೆಕಾರ್ಡ್, ಅವರ ಪ್ರೊಫೈಲ್ ಎಲ್ಲ ನೋಡ್ಕೊಂಡು ಸೆಕ್ಯೂರಿಟಿ ಕೊಡ್ಬೇಕು. ಹೆಸರಿಗೆ ಮಾತ್ರ ಯಾರು ಅರ್ಧ ಮುದುಕರನ್ನು ಅರ್ಧ ರಿಟೈರ್ಡ್ ಯಾರು ಲೇಬರ್ ತರ ಜನ ಸೆಕ್ಯೂರಿಟಿ ಇಟ್ಕೊಂಡ್ರೆ ಯೂನಿವರ್ಸಿಟಿಯಲ್ಲಿ. ನೀವು ಬಹಳ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಮಾಡಿದಿರಿ ರಮೇಶ್ ಅವರೇ. ಇಲ್ಲ ನಾನೀಗ ಕೇಳ್ದೆ, ನಾ ಪ್ರಿಪೇರ್ ಮಾಡಿದಲ್ಲ, ನಾವು ಕೇಳಿದ್ರೆ ನನಗೆ ಸರ್ಪ್ರೈಸ್ ಆಕ್ಚುಲಿ, ಬಿಕಾಸ್ ಇಟ್ ಈಸ್ ಐ ಮೀನ್ ವೆರಿ ವೆರಿ ಸಿಂಪಲ್ ಥಿಂಗ್ ಆಕ್ಚುಲಿ. ಅಲ್ಲ ರಮೇಶ್ವರ, ಇಂತ ಬುದ್ಧಿವಂತರ ಜಾಗದಲ್ಲಿ ಇರುವಂತಹ ಮತ್ತು ಬುದ್ಧಿವಂತರೇ ಇರುವಂತಹ ಯೂನಿವರ್ಸಿಟಿಯಲ್ಲಿ ಯಾಕೆ ಈ ಬುದ್ಧಿವಂತಿಕೆಯನ್ನು ಪ್ರಧಾನವಾಗಿ ಒಂದು ರಾಷ್ಟ್ರ ಮಟ್ಟದ ಘನತೆಯಾಗಿ ಗಮನಿಸಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ? ಇಲ್ಲ ಅದೇ ದುರಂತ ನೋಡಿ. ಇದು ಏನಾಗುತ್ತೆ ಅಂದ್ರೆ, ನಾವು ಯಾರ್ಯಾವ ದೇಶದ ಯಾವ್ದೋ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ 24 ರಿಸರ್ಚ್ ಮಾಡ್ತಾ ಇದ್ದಾರೆ, 24 ಅವರ್ಸ್ ಕೆಲಸ ಮಾಡ್ತಾ ಇದ್ದಾರೆ, ಅವರೇ ಏನಾದ್ರೂ ಅವರ ಐ ಮೀನ್ ಏನಾದ್ರು ಅವ್ರ ಹತ್ರ ಐ ಮೀನ್ ಸಮ್ ಇಲ್ ಟ್ರೀಟ್ಮೆಂಟ್ ಏನಾದ್ರೂ ಆಗೋದ್ರೆ ಹೂ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದಟ್? ಅದರ ಬಗ್ಗೆ ಅವರು ಇದರ ಇವರ ಬಜೆಟ್ ನ ಬಗ್ಗೆ ಅದರ ಬಗ್ಗೆ ಆಲೋಚನೆ ಮಾಡಬಾರ್ದು. ಆಕ್ಚುಲಿ ಇಟ್ ಇಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಒಮ್ಮೆ ಮಾಡಿದ್ರೆ ತಿರುಗಿ ಮಾಡುವ ಅಗತ್ಯ ಇಲ್ಲ. ಅದಕ್ಕೆ ನೀವು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರೆ, ಕಾಂಪೌಂಡ್ ವಾಲ್ ಮಾಡಿದ್ರೆ, ಇಲ್ಲ ಥರೋ ಫೇರ್ ಅದು ಪಬ್ಲಿಕ್ ರೋಡ್ ಅನ್ನು ಕ್ಲೋಸ್ ಮಾಡ್ಬಿಡ್ಬೇಕಲ್ಲಿ, ಮತ್ತೆ ಕರೆಕ್ಟ್ ಸೆಕ್ಯೂರಿಟಿ ಅಂಡ್ ಆಲ್ ದಿ ಐ ಮೀನ್ ಮಾಡರ್ನ್ ಗ್ಯಾಜೆಟ್ ಟು ಮಾನಿಟರ್ ದಿ ಕ್ಯಾಂಪಸ್ ಇದೆಲ್ಲ ಮಾಡಿದ್ರೆ ಅದು ಲಾಂಗ್ ಟರ್ಮ್. ಅದು ಯಾಕೆ ತಿರುಗಿ ಮಾಡೋ ಅಗತ್ಯ ಇಲ್ಲ. ಅದಕ್ಕೆ ಬಜೆಟ್ ಅನ್ನು ಅಷ್ಟು ಇದನ್ನು ನಾವು ಗವರ್ಮೆಂಟ್ ಇಂದ ಅದೇ ಏನಾದ್ರು ಈಡ ಅನುದಾನ ತಗೊಂಡು ಅದನ್ನು ಮಾಡಿದ್ರೆ ಮತ್ತೆ ಯು ದೇ ಕ್ಯಾನ್ ಐ ಮೀನ್ ಲಿವ್ ವಿತ್ ಪೀಸ್. ಆಕ್ಚುಲಿ ಏನಾಗುತ್ತೆ ಅಂದ್ರೆ ಈ ಒಂದು ಘಟನೆ ನಂತರ ಈಗ ಎಲ್ಲ ಇವರು ಸೆನೆಟ್ ಮೆಂಬರ್ಸ್, ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್, ಫ್ಯಾಕಲ್ಟಿ ಎಲ್ಲರೂ ಅವರು ದೇ ವಿಲ್ ಬಿ ಸ್ಪೆಂಡಿಂಗ್ ಸ್ಲೀಪ್ಲೆಸ್ ನೈಟ್ಸ್. ವೈ ಶುಡ್ ದೇ ಡೂ ಅನ್ನೆಸರ್ ಇಲ್ಲಿ? ಇದನ್ನು ಮೊದಲೇ ಇದ್ವಿ. ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಇವರೆಲ್ಲ ಬುದ್ಧಿವಂತರು, ಇವರೆಲ್ಲ ಕ್ವಾಲಿಫೈಡ್ ಪೀಪಲ್, ಇವರಿಗೆ ನಾವು ಕಲಿ ನಾವು ಹೇಳಿಕೊಡುವಂತ ಅಗತ್ಯ ಇರುವುದಿಲ್ಲ. ಬಟ್ ಓಕೆ, ಹೇಳಿ ಹೇಳಿ, ಏನು ಹೇಳ್ತಾ ಇದ್ದಾರೆ? ಇಲ್ಲ, ನೀವು ಹೇಳಿದಂತಹ ವಿಚಾರಗಳನ್ನು ಅಕ್ಷರಶಃ ಪಾಲಿಸಿದ್ರೆ ಅಥವಾ ಕೊನೆ ಪಕ್ಷ ಒಂದು 50% ಪಾಲಿಸಿದ್ರು ಕೂಡ ಸಮಸ್ಯೆ ಬಂದ ಮೇಲೆ ಎಚ್ಚರಗೊಳ್ಳುವಂತಹ ಅಪಾಯ ಅಥವಾ ನಗೆ ಪಾಟಲಿಗೆ ಈಡಾಗುವಂತಹ ಕ್ಷಣ ತಪ್ಪಿ ಹೋಗ್ತದೆ. ಬಹಳ ಧನ್ಯವಾದಗಳು ರಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಬಹಳ ಅಮೂಲ್ಯವಾದಂತಹ ವಿಚಾರಗಳನ್ನು ನಮ್ಮ ಜೊತೆ ಹಂಚಿದ್ದೀರಿ. ಇದು ಮಂಗಳೂರು ವಿಶ್ವವಿದ್ಯಾನಿಲಯದ ಅಥವಾ ಮಂಗಳೂರು ಕರಾವಳಿಯ ಪ್ರಶ್ನೆ ಅಲ್ಲ, ಇದು ರಾಷ್ಟ್ರದ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿಗಳಿರುವಾಗ. ರಮೇಶ್ ಅವರು ಹೇಳಿದ್ದಕ್ಕೆ ನಾನು ಮುಂದುವರಿಸ್ತೇನೆ.
ಭದ್ರತೆ ದೃಷ್ಟಿಯಿಂದ ಕಂಪೌಂಡ್ ಹಾಳಬೇಕು, ಸಿಸಿ ಕ್ಯಾಮೆರಾ ಹಾಕಬೇಕು ಅಂತ ಹೇಳಿದ್ರೆ 350 ಎಕರೆ ಕ್ಯಾಂಪಸ್ ಕೊನಾಜೆ ಇದ್ದು ಮಂಗಳೂರು ವಿಶ್ವವಿದ್ಯಾಲಯದ್ದು, 100 ಎಕರೆ ಕ್ಯಾಂಪಸ್ ಮಡಿಕೇರಿ ಚಿಕ್ಕಳವರದ್ದು, ಅದು ಪಿ ಜಿ ಸೆಂಟ್ರೆ, ಇಷ್ಟೇ ಮಾನ್ಯತೆ ಇದೆ. ಹೊಸದಾಗಿರೋ ಉಡುಪಿಯ ಬೆಳಪು 50 ಎಕರೆ ಕ್ಯಾಂಪಸ್, ಈ ಎಲ್ಲ ಕ್ಯಾಂಪಸ್ ಭದ್ರತೆ ಕೈಗೊಳ್ಳಬೇಕಂತಂದ್ರೆ ಯೂನಿವರ್ಸಿಟಿಯ ಆಂತರಿಕ ಸಂಪನ್ಮೂಲದಿಂದ ಭರಿಸಲು ಸಾಧ್ಯ ಇಲ್ಲ. ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗ್ರ್ಯಾಂಟ್ ಬೇಕು, ಅನುದಾನ ಬೇಕು. ಅನುದಾನದಿಂದಲೇ ಭರಿಸಲಿಕ್ಕೆ ಸಾಧ್ಯತೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಜನಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಸಹಕರಿಸಬೇಕು. ಬಸವರಾಜ ರಾಯ ರೆಡ್ಡಿ ಅವರು ಹೇಳಿದ್ದಾರೆ, ಭದ್ರತೆ, ಮಹಿಳಾ ಗೌರವ, ಸುರಕ್ಷತೆಯನ್ನು ನಾನು ಕಾಪಾಡುವ. ಇನ್ನೊಂದು ನಮ್ಮ ಪ್ರಥಮ ಆದ್ಯತೆ, ಇನ್ನೊಂದು ರಮಣ ಅವರೇ, ನಮ್ಮ ವಿಶ್ವವಿದ್ಯಾಲಯದ ಭದ್ರತೆ ದೃಷ್ಟಿಯಿಂದ ಸಾರ್ವಜನಿಕರು ಸಹಕರಿಸಬೇಕು. ಮೊದಲನೇದಾಗಿ ವಿಶ್ವವಿದ್ಯಾಲಯದ ಲೇಡೀಸ್ ಹಾಸ್ಟೆಲ್ ಇಂದ ಇಟ್ಕೊಂಡು ಕೊನಾಜೆ ಬಸ್ ಸ್ಟ್ಯಾಂಡ್ ಇಂದ ಲೇಡೀಸ್ ಹಾಸ್ಟೆಲ್ ಇಂದ ಇಟ್ಕೊಂಡು ಕರ್ನಾಟಕ ಬ್ಯಾಂಕಿನ ATM ತನಕದ ಆ ರಸ್ತೆಯನ್ನ ಸಂಪೂರ್ಣವಾಗಿ ವಿಶ್ವವಿದ್ಯಾಲಯಕ್ಕೆ ಬಿಟ್ಟುಕೊಟ್ರೆ ಒಂದಿಷ್ಟು ರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಅಲ್ಲಿಯ ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕಾಗಿದ್ದು. 3 ಲೇಡೀಸ್ ಹಾಸ್ಟೆಲ್ ಇದೆ, ಮೇನ್ ಕಾಣುವಂತ ಒಂದು ಲೇಡೀಸ್ ಹಾಸ್ಟೆಲ್, ಅದರ 2 ಹಿಂಬದ ಲೇಡೀಸ್ ಹಾಸ್ಟೆಲ್, ಅಲ್ಲಿ ಕಂಪೌಂಡ್ ಹಾಕ್ಲಿಕ್ಕೆ ಅಲ್ಲಿ ಸ್ವಲ್ಪ ಎನ್ಕ್ರೋಚ್ಮೆಂಟ್ ಆಗಿದೆ, ಅತಿಕ್ರಮಣ ಆಗಿದೆ, ಅದನ್ನು ತೆರವುಗೊಳಿಸಲಿಕ್ಕೆ ಕೂಡ ನಾವು ಸಹಕರಿಸಬೇಕು. ಈ ಸಂಬಂಧಪಟ್ಟಂತೆ ನಾವು ಹಲವಾರು ಬಾರಿ ನಾವು ಮಾತಾಡಿದ್ದೇವೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಈ ಬಗ್ಗೆ ಸಿಕ್ಕಿ ಆಗ್ತದೆ ಅಂತ ಸಿಗಬೇಕು. ಕೊನೆಯದಾಗಿ ನೀವೇ ಹೇಳಿಕ ಇಷ್ಟಪಡ್ತೀವಿ ಈ ಪ್ರಕರಣಕ್ಕೆ, ಪರ್ಟಿಕ್ಯುಲರ್ ಆದಂತಹ ಈ ಪ್ರಕರಣಕ್ಕೆ, ಈ ಪ್ರಕರಣದ ಹಿಂದೆ 10 ಪ್ರಕರಣಗಳು ಧುತ್ ಅಂತ ಹೆಡೆ ಎತ್ತಿ ನಿಲ್ಬಹುದು. ಅವುಗಳನ್ನು ಬಿಟ್ಟು ಕೂಡ ಅದನ್ನು ನಾವು ಇನ್ನೊಂದು ಚರ್ಚೆಗೆ ಇಟ್ಟುಕೊಳ್ಳುವ, ಪ್ರತ್ಯೇಕವಾಗಿ ಈ ಪ್ರಕರಣದ ಬಗ್ಗೆ ಲೇಡೀಸ್ ಹಾಸ್ಟೆಲ್ನಲ್ಲಿ ಟಾಯ್ಲೆಟ್ನಲ್ಲಿ ಈ ಕ್ಯಾಮರಾ ಇಟ್ಟು ಆದಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಕ್ಷಣಕ್ಕೆ, ಈಗಾಗಲೇ ವಿಳಂಬ ಆಗಿದೆ ಅನ್ನುವಂತಹ ಮಾತನ್ನು ಬದಿಗಿಟ್ಟು ಕೂಡ ತಕ್ಷಣಕ್ಕೆ ಸಿಂಡಿಕೇಟ್ ಸದಸ್ಯರಾಗಿ ನೀವು ಏನನ್ನು ಮಾಡಲಿಕ್ಕೆ ಇಷ್ಟಪಡ್ತೀರಿ, ಹೇಗಿರ್ಬೇಕು ಮುಂದೆ ನಿಮ್ಮ ನಡೆ ಏನಿರ್ತದೆ ಅಂತ? ಅಲ್ಲ, ಖಂಡಿತವಾಗಿ ಭದ್ರತೆಯ ಲೋಪನ ಸರಿಪಡಿಸಿಕೊಳ್ಬೇಕು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಿ ಯಾರು ಮಾಡಿದ್ದಾನೆ, ಈಗ ವಿದ್ಯಾರ್ಥಿಗಳು ತುಂಬಾ ವಿದ್ಯಾರ್ಥಿಗಳು ನನ್ನ ಹತ್ರ ಬಂದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಹೌದು ಸರ್ ಈ ಸರ್ತಿ ಮಾಡಿದ್ದು ಏನು ಇಲ್ಲ ಅಂತ ಹೇಳ್ತೀರಿ, ಅದರಲ್ಲಿ ಯಾವ್ದು ರೆಕಾರ್ಡಿಂಗ್ ಆಗಿಲ್ಲ ಅಂತ, ಹಿಂದೆ ಮಾಡಿರ್ಬೋದಲ್ವ ಅಂತ. ಅವನು ಯಾರು ಮಾಡಿದಾನೆ ಅವನು ಖಂಡಿತವಾಗಿ ಸಿಕ್ಕಿದ್ರೆ ಹಿಂದೆ ಏನಾಗಿದೆ ಎಲ್ಲ ಸಂಗತಿಗಳು, ಇದರಿಂದ ಒಂದು 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 ವ್ಯವಸ್ಥಿತವಾದ ಗುಂಪು ಇರಬಹುದು ಅನ್ನುವಂತ ಸಂದೇಹ ಕೂಡ ಮೂಡಿದೆ. ಸಿಕ್ಕಿದ್ರೆ ಅನ್ನುವುದರ ಜೊತೆಗೆ ಅವನು ಸಿಗುವಂತ ಎಲ್ಲ ಸಾಧ್ಯತೆಗಳಿವೆ, ಸಿಗುವಂತ ಎಲ್ಲ ಸಾಧ್ಯತೆಗಳು, ಹಾಗೆ ಪ್ರಯತ್ನಿಸಿದ್ರೆ ಸಿಂಡಿಕೇಟ್ ಸದಸ್ಯರಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಣೆ ಆಗ್ತದೆ ಅಂತ. ಖಂಡಿತವಾಗಿ ಕೊನೆಯದಾಗಿ ಈಗ ಆ ಸಾವಿರಾರು ಜನ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಹದಿಹರೆಯದವರು ಮತ್ತೆ ಎಲ್ಲ ದೇಶ ಕೋಟಿಗಟ್ಟಲೆ ಅನುದಾನ ಬರುವಂತ ಇಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಸಂಬಳ ಪಡೆಯೋರು ಇಂತಹ ಸಂದರ್ಭದಲ್ಲಿ ಅಲ್ಲಿ ಆಕರ್ಷಿಸುವಂತ ಕೆಲವೊಂದು ವಿಕೃತರು, ಕಾಮಕರು, ದುಷ್ಟಶಕ್ತಿಗಳು, ಹಣ ಮಾಡುವವರು ಎಲ್ಲ ಬಂದಿರ್ತಾರೆ. ಅಂದ್ರೆ ಅದು ತನ್ನಿತಾನೆ ಅಲ್ಲಿ ಅದು ಅವರು ನೋಡಿರ್ತಾರೆ ಕ್ಯಾಚ್ ಮಾಡ್ಲಿಕ್ಕೆ ಡ್ರಗ್ಸ್ ಇಂಥದ್ದೆಲ್ಲ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಆಡಳಿತ ಮಂಡಳಿಯವರು ಮಾಡಬೇಕಾದಂದು ಪ್ರಮುಖವಾಗಿ ಭದ್ರತೆ. ಇವರು ಭದ್ರತೆ ಇಷ್ಟೊಂದು ಲೋಪವಾಗಿದ್ರೆ ಈ ರೀತಿಯಾಗಿ ಎಲ್ಲ ಬೇಲಿ ಮೇಲೆ ಹೇಗೆ ಮಾಡ್ಲಿಕ್ಕೆ? ಮೊದಲು ಇವರು ಭದ್ರತೆಯನ್ನ ಮಾಡಬೇಕು, ಮತ್ತೆ ಇಂತ ಭ್ರಷ್ಟಾಚಾರ ಮುಕ್ತ ಮಾಡಬೇಕು, ಮತ್ತೆ ಅಲ್ಲಿ ಒಳ್ಳೆ ಸುರಕ್ಷತೆಯನ್ನ ಒದಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು, ಮತ್ತೆ ಮುಚ್ಚಿಡಬಾರ್ದು. ಈಗ ಇಂಥದ್ದೆಲ್ಲ ಎಲ್ಲ ಪೂರ್ತಿ ನಡೆದ್ರೆ ಒಂದು ವಿಶೇಷ ವರದಿಗಾರನಿಗೆ ಒಂದು ವರದಿ ಸಿಗದೇ ಇದ್ರೂ ತೊಂದರೆ ಇಲ್ಲ, ಸುವ್ಯವಸ್ಥಿತವಾಗಿ ಎಲ್ಲವೂ ನಡಿಬೇಕು ಅನ್ನೋದು ನಿಮ್ಮ ಆಶಯ. ಇದು ಯೂನಿವರ್ಸಿಟಿ ಎಷ್ಟು ಸೇಫ್ ಅನ್ನುವ ಕಾರ್ಯಕ್ರಮ. ಇದರಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಮಾಹಿತಿ ನೀಡಿ ಚರ್ಚೆಯಲ್ಲಿ ಸಹಕರಿಸಿದಂತಹ ಜಿತೇಂದ್ರ ಕುಂದೇಶ್ವರ ಅವರಿಗೆ ಧನ್ಯವಾದಗಳು, ಅದೇ ರೀತಿ ಹರೀಶ್ ಆಚಾರ್ ಅವರಿಗೂ ಕೂಡ ವಂದನೆಗಳು. ಪ್ರೇಕ್ಷಕರೇ, ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿಯಾಗೋಣ. ಯೂನಿವರ್ಸಿಟಿ ಎಷ್ಟು ಸೇಫ್ ಅನ್ನುವ ಪ್ರಶ್ನೆ ನಮ್ಮ ಎದುರು ಮಾಯವಾಗಿ ಯೂನಿವರ್ಸಿಟಿ ಸೇಫ್ ಅನ್ನುವ ಹಾಗೆ ಆಗುವ ಮೂಲಕ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ, ಕರಾವಳಿ ಜಿಲ್ಲೆಗಳ ಈ ಶಿಕ್ಷಣ ದೇಗುಲದ ಘನತೆಗೆ ರಾಷ್ಟ್ರಾದ್ಯಂತ ಮಾನ್ಯತೆ ಸಿಗಲಿ ಅನ್ನುವ ಆಶಯದ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.